अष्टमेहायनेयश्च तुर्यमाश्रममग्रहीत् प्रस्थानत्रयभाष्यादि लेखको द्योतकश्च यः अष्टमेहायनेयश्च तुर्यमाश्रममगृहीत् प्रस्थानत्रयभाष्यादि लेखको द्योतकश्च यः स्थापयामास य महान शृङ्गेर्यां शारदापीठम् स्थापयामासयो महान हद्य तिष्ठच्च तत्पीठम् लोकानुद्धर्तुमेव यः शृङ्गेर्यां शारदापीठं स्थापयामासयो यो महा अध्यतिष्ठच्च तत्पीठम् धर्तमें वह लेभे श्च तामुदधरः शृङ्गेर्यां शारदां यश्च स्थापयामास सद्गुरोलट्यां योजनीं लेभे ह्यश्च तामु धारः शृङ्गेर्यां शारदां यश्च स्थापयामासद्गुरुः

नामद्वयविराजितम् जगद्गुरुमहं वन्दे लोकानुग्रहदीक्षितम् शङ्कर मद्वयविराजितम् जगद्गुरुमहम् यस्येच्छयैव भुवनानि समुद्भवन्ति तिष्ठन्ति यान्ति च पुनर्विलयं युगान्ते तस्मै समस्तफलभोगनिबन्धनाय नित्यप्रबुद्धमुदिताय नमः शिवाय ಜಗದ್ಗುರು ಶ್ರೀಮದಾದ್ಯಶಂಕರ ಭಗವತ್ಪಾದಾಚಾರ್ಯರು ಸಾವಿರದ ಇನ್ನೂರ ಮೂವತ್ತು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅವತಾರ ಮಾಡಿ ಸನಾತನ ಧರ್ಮದ ಉದ್ಧಾರವನ್ನು ಮಾಡಿ ನಾಸ್ತಿಕರುಗಳ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಅವರುಗಳನ್ನು ಸೋಲಿಸಿ ಅವರಿಗೆ ಯಾವುದು ಸರಿಯಾದ ಮಾರ್ಗ ಎಂಬುದನ್ನು ತೋರಿಸಿ ಈ ಧರ್ಮವನ್ನು ಪುನಃ ಸಂಸ್ಥಾಪನೆ ಮಾಡಿದರು ಶಂಕರರು ನಾಸ್ತಿಕರುಗಳ ಜೊತೆಗೆ ವಾದವನ್ನು ಮಾಡುವಾಗ ಅವರ ಅಭಿಪ್ರಾಯ ಏನಿತ್ತು ಅಂತ ಕೇಳಿದರೆ ಅವರನ್ನು ವಾದದಲ್ಲಿ ಸೋಲಿಸ್ಬಿಟ್ಟು ತಾವು ವಿಜಯ್ಗಳಾಗಬೇಕು ತಮಗೆ ಜಯ ಸಿಕ್ತು ಅಂತ ಹೇಳಿಕೊಳ್ಳುವುದಲ್ಲ ಅವ್ರಿಗುದ್ದ ಇದ್ದಂತಹ ಉದ್ದೇಶ ಇವರು ಹೋಗ್ತಾ ಇರುವಂತಹ ಮಾರ್ಗವೂ ಸರಿಯಾದದ್ದಲ್ಲ ಸರಿಯಾದ ಮಾರ್ಗ ಇದು ಇದನ್ನು ನೀವು ತಿಳ್ಕೊಳ್ಳಿ ಅಂತ ಅವರಿಗೆ ತಿಳಿಸುವುದಕ್ಕಾಗಿ ಅವರ ಜೊತೆಗೆ ವಾದ ಮಾಡಿದರು ಇಲ್ಲಿ ಜಯಪರಾಜಯಗಳ ವಿಷಯಕ್ಕೆ ಅವಕಾಶವೇ ಇಲ್ಲ ಅವರಿಗೆ ನೀನು ಹೋಗ್ತಾ ಇರುವ ಮಾರ್ಗ ತಪ್ಪು ಅದರಲ್ಲೂ ಹೋಗಬೇಡ ಇದು ಸರಿಯಾದ ಮಾರ್ಗ ಅನ್ನುವುದನ್ನು ವಾದ ಮಾಡಿ ತಿಳಿಸಿದರು ಅದಕ್ಕೆ ಶಾಸ್ತ್ರದಲ್ಲಿ ವಾದವನ್ನು ಮೂರು ರೀತಿಯಾಗಿ ವಿಭಾಗ ಮಾಡಿದ್ದಾರೆ ಏನು ಅಂತಂದರೆ ವಾದ ಜಲ್ಪ ವಿತಂಡ ಅಂತ ಮೂರು ವಿಧವಾಗಿರುತ್ತೆ ಚರ್ಚೆ ಎಂಬುದು ಒಂದು ಚರ್ಚೆ ಈ ಮೂರು ವಿಧವಾಗಿರುತ್ತೆ ಅಂತ ಶಾಸ್ತ್ರದಲ್ಲಿ ವಿಭಾಗ ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ವಾದ ವಾದ ಅಂತಂದರೆ ಏನು ಅಂತ ಕೇಳಿದರೆ ತತ್ವ ಬುಭುತ್ಸೋ ಕಥಾ ವಾದ ಅಂತ ಅದರ ಲಕ್ಷಣಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಇಬ್ಬರ ಮಧ್ಯದಲ್ಲೇ ಯಾವಾಗಲೂ ಏನಾದರೂ ಒಂದು ಚರ್ಚೆ ಆಗುತ್ತೆ ಅದರಲ್ಲಿ ಈ ವಾದ ಎಂಬತಕ್ಕಂತಹ ಚರ್ಚೆ ಯಾವುದು ಅಂತ ಕೇಳಿದರೆ ತತ್ವವನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಇಲ್ಲಿ ನಿನ್ನ ಪ ಜಯ ನನ್ನ ಪರಾಜಯ ಅಥವಾ ನನ್ನ ಪರ ನನ್ನ ಜಯ ಅಥವಾ ನಿನ್ನ ಪರಾಜಯ ಅನ್ನುವುದಲ್ಲ ಪ್ರಶ್ನೆಯಲ್ಲಿ ಜಯ ಪರಾಜಯಗಳ ಬಗ್ಗೆ ಇಬ್ಬರಿಗೂ ಚಿಂತೆನೇ ಇಲ್ಲ ಈ ವಾದದ ಉದ್ದೇಶ ಏನು ಅಂತಂದರೆ ಯಾವುದು ಸತ್ಯ ಅನ್ನೋದನ್ನು ತಿಳ್ಕೊಳ್ಳಬೇಕು ಅಷ್ಟೇ ಅದು ಮಾತ್ರವೇ ಉದ್ದೇಶ ಒಂದು ವಿಷಯ ಸಿದ್ಧತೆಯ ಇದು ಸತ್ಯ ಅಂತ ಒಂದು ಸತ್ಯ ಹೊರಗೆ ಬರಬೇಕಾದ್ರೆ ಸ್ವಲ್ಪ ಹೊತ್ತು ವಾದ ಒಂದು ವಿಷಯದ ಬಗ್ಗೆ ನಮಗೆ ಸಂದೇಹ ಇದೆ ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಸಂದೇಹ ಇದ್ದಾಗ ನಾವು ಅದರ ಬಗ್ಗೆ ವಿಚಾರವನ್ನು ಮಾಡ್ತೀವಿ ಚರ್ಚೆಯನ್ನು ಮಾಡ್ತೀವಿ ಚರ್ಚೆಯನ್ನು ಮಾಡಿ ಅನೇಕ ಸಾಕ್ಷ್ಯಗಳು ಇತ್ಯಾದಿಗಳನ್ನೆಲ್ಲ ತಂದು ವಿಚಾರ ಮಾಡಿದರೆ ಆವಾಗ ಕಡೆಗೆ ಯಾವುದು ಸತ್ಯ ಅನ್ನೋದು ಹೊರಗೆ ಬರುತ್ತೆ ಇಲ್ಲಿ ಜಯಪರಾಜಯಗಳ ಪ್ರಶ್ನೆ ಅಲ್ಲ ಅಂತಹ ಅಂದರೆ ಯಾವುದು ಸತ್ಯವಾದದ್ದು ಅನ್ನುವ ವಿಷಯವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಯಾವ ಚರ್ಚೆ ನಡೆಯುತ್ತೋ ಅಂದರೆ ಅದಕ್ಕೋಸ್ಕರ ಮಾತ್ರವೇ ಯಾವ ಚರ್ಚೆ ನಡೆಯುತ್ತೋ ಅದಕ್ಕೆ ವಾದ ಕಥಾ ವಾದ ಎಂಬುದಾಗಿ ಹೆಸರು ಇನ್ನೊಂದು ಚರ್ಚೆ ಅದಕ್ಕೆ ಜಲ್ಪ ಅಂತ ಹೆಸರು ಅದಕ್ಕೆ ಲಕ್ಷಣ ಹೇಳಿದ್ದಾರೆ ವಿಜೀಷು ಕಥಾ ಜಲ್ಪ ಅಂತ ಈ ಜಲ್ಪ ಎಂಬತಕ್ಕಂತಹ ಚರ್ಚೆ ಯಾವುದಿದೆಯೋ ಇದು ಪರಸ್ಪರ ವಿಜಯಕ್ಕೋಸ್ಕರ ನಡೆಯುವಂತಹ ಚರ್ಚೆ ಮೊದಲನೇದು ವಿಜಯ ಪರಾಜಗಳ ಬಗ್ಗೆ ಉದ ಆದ ಉದ್ದೇಶವೇ ಇವರಿಗಿಲ್ಲ ಯಾವುದು ಸತ್ಯ ಅನ್ನೋದನ್ನು ತಿಳ್ಕೊಳ್ಬೇಕಷ್ಟೇ ಅದಕ್ಕೋಸ್ಕರ ಮಾಡುವ ಚರ್ಚೆ ವಾದ ಅಂತ ಹೆಸರು ಈ ಜಲ್ಪ ಅಂತಂದರೆ ಇಲ್ಲಿ ಸತ್ ತತ್ವ ಯಾವುದು ಸತ್ಯ ಅನ್ನೋದನ್ನು ತಿಳ್ಕೊಳ್ಳೋದು ಆಮೇಲೆ ನಾನು ಇವನನ್ನು ಸೋಲಿಸ್ಬೇಕು ಅಷ್ಟೇ ಅದೇ ನನ್ನ ಉದ್ದೇಶ ಅವನಿಗೆ ನಾನು ಇವನನ್ನು ಸೋಲಿಸ್ಬೇಕು ಅನ್ನೋದೇ ಅವನ ಉದ್ದೇಶ ಕೇವಲ ಇನ್ನೊಬ್ಬನ್ನು ಸೋಲಿಸುವುದಕ್ಕಾಗಿ ಯಾವ ವಾದವನ್ನು ಮಾಡ್ತಾರೋ ಅಲ್ಲಿ ಸತ್ಯಾಸತ್ಯಾಂಶಗಳು ಇದು ವಿಚಾರವೇ ಇಲ್ಲ ವಿಷಯವೇ ಇಲ್ಲ ವಾದ ಮಾಡುವುದಕ್ಕೋಸ್ಕರ ಅದು ಅದು ಅಂತಹ ವಾದವನ್ನು ಜಲ್ಪ ಅಂತಹ ಚರ್ಚೆಯನ್ನು ಜಲ್ಪ ಎಂಬುದಾಗಿ ಹೇಳುತ್ತಾರೆ ಇನ್ನು ಮೂರನೇದು ವಿತಂಡ ವಿತಂಡ ಅಂದರೆ ಅದು ಬಹುಶಃ ಅನೇಕ ಜನರಿಗೆ ಗೊತ್ತಿರುವುದೇ ಏನು ಅಂತಂದರೆ ಇನ್ನೊಬ್ಬ ಏನು ಮಾತಾಡಿದರೂ ಅದು ತಪ್ಪು ಅಂತ ಹೇಳಲಿಕ್ಕೆ ಯಾರು ಕೂತಿರ್ತಾರೋ ಅವರದ್ದು ವಿತಂಡವಾದ ವಾದ ಅಂತ ನಾವು ಹೇಳ್ತೀವಿ ಲೋಕದಲ್ಲಿ ಏನು ಹೇಳಿದ್ರು ಎದುರುಗಡೆ ಕೂತಿರುವವನು ಏನು ಹೇಳಿದ್ರು ಇದು ತಪ್ಪು ಎಷ್ಟು ಬೇಕಾದರೂ ಅವನು ಹೇಳಿ ಇದು ತಪ್ಪು ಇದು ತಪ್ಪು ಅಂತ ಯಾರು ವಾದ ಮಾಡ್ತಾರೋ ಆಯ್ತು ಸರಿ ಅವನು ಹೇಳೋದೆಲ್ಲ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಿ ನೀವೇನು ಹೇಳ್ತೀರಿ ಅಂತ ಕೇಳಿದರೆ ನಾನು ಹೇಳುವಂಥದ್ದೇನಿಲ್ಲ ನಾನಿಲ್ಲಿ ಕೂತಿರುವುದು ಏನೋ ಹೇಳುವುದಕ್ಕೋಸ್ಕರ ಅಲ್ಲ ಅವನು ಹೇಳೋದು ತಪ್ಪು ಅಂತ ಹೇಳಲಿಕ್ಕೆ ನಾನಿಲ್ಲಿ ಕೂತಿರುವುದು ಅದೇ ನನ್ನ ಉದ್ದೇಶ ಅಷ್ಟೆ ನಾನಿಲ್ಲಿ ಹೇಳುವಂಥದ್ದೇನಿಲ್ಲ ಅವನೇನು ಹೇಳಿದ್ರು ತಪ್ಪು ಅಂತ ಹೇಳಲಿಕ್ಕೆ ನಾನಿಲ್ಲಿ ಕೂತಿದ್ದೇನೆ ಈ ರೀತಿಯಾಗಿ ಯಾರು ವಾದವನ್ನು ಮಾಡ್ತಾರೋ ಅದನ್ನು ವಿತಂಡ ಎಂಬುದಾಗಿ ಹೇಳ್ತಾರೆ ಸ್ವಪಕ್ಷ ಸ್ಥಾಪನಾಹೀನ ಪರಪಕ್ಷ ವಿದಲನ ಮಾತ್ರ ಅವಸಾನ ವಿತಂಡ ಅಂತ ಇದರ ಲಕ್ಷಣವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸ್ವಪಕ್ಷ ಸ್ಥಾಪನೆ ಏನಿಲ್ಲ ತನ್ನ ಪಕ್ಷ ಏನೂ ಇಲ್ಲ ಪರಪಕ್ಷ ವಿದಲನಂ ಪರಪಕ್ಷವನ್ನು ನಾ ಇದು ಸರಿ ಇದು ಸರಿಯಲ್ಲ ಅಂತ ತೋರಿಸುವುದಷ್ಟೇ ಪರಪಕ್ಷ ವಿದಲನ ಮಾತ್ರ ಅವಸಾನ ಅದನ್ನು ವಿತಂಡ ಎಂಬುದಾಗಿ ಹೇಳಿದ್ದಾರೆ ಈ ರೀತಿಯಾಗಿ ವಾದ ಚರ್ಚೆ ಎಂಬತಕ್ಕಂಥದ್ದು ಮೂರು ರೀತಿಯಾಗಿರುತ್ತೆ ಶಂಕರಾಚಾರ್ಯರು ಅನೇಕ ಕಡೆಗಳಲ್ಲಿ ಇನ್ನೊಬ್ಬರ ಜೊತೆಗೆ ವಾದವನ್ನು ಅದೇ ಚರ್ಚೆಯನ್ನು ಮಾಡುವಾಗ ಆ ಮೊದಲನೇ ರೀತಿ ಯಾವುದಿದೆಯೋ ಯಾವುದು ಸತ್ಯ ಅನ್ನೋದನ್ನು ಹೊರಗೆ ತರಗಬೇಕು ಅದನ್ನೆಲ್ಲರಿಗೂ ತಿಳಿಸಬೇಕು ಅಂತಹ ಉದ್ದೇಶದಿಂದ ಅವರು ಅನೇಕ ಜೊತೆಗೆ ಅನೇಕರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಅವರು ಹೆಚ್ಚು ವಾದವನ್ನೇ ಮಾಡಿದ್ದಾರೆ ಕೆಲವು ಕಡೆ ಮಾತ್ರ ಜಲ್ಪವನ್ನು ಸಹ ಮಾಡಿದ್ದಾರೆಷ್ಟೇ ವಿತಂಡವನ್ನು ಅವರೆಲ್ಲೂ ಮಾಡಿದ್ದಿಲ್ಲ ಯಾಕಂದರೆ ಅಂತಹ ಅದರ ಅವಶ್ಯಕತೆನೇ ಇಲ್ಲ ಅವರಿಗೆ ಬೇಕಾಗಿರುವುದೇನು ಅಂತಂದರೆ ಉಪನಿಷತ್ ಪ್ರತಿಪಾದಿತವಾದಂತಹ ಅದ್ವೈತ ಸಿದ್ಧಾಂತವನ್ನು ಮತ್ತು ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ಅನೇಕ ಜನರು ಯಾರು ಆವಾಗ ನಾಸ್ತಿಕ ಮಾರ್ಗವನ್ನು ಹಿಡಿದು ಅದರಲ್ಲಿ ಹೋಗ್ತಾ ಇದ್ದರೋ ಅವರೆಲ್ಲರಿಗೂ ಹೇಳಿದರು ನೋಡಪ್ಪ ನೀನು ಹೋಗ್ತಾಯಿರೋ ಮಾರ್ಗ ಸರಿಯಲ್ಲ ನೀನು ಈ ಧರ್ಮ ಮಾರ್ಗಕ್ಕೆ ಬಾ ಅಂತ ಹೇಳಿದರು ಆಗ ಮೊದಲಿಗೆ ಅವರು ಕೇಳಲಿಲ್ಲ ಕೆಲವರು ಅವರು ಹೇಳಿದ ತಕ್ಷಣ ಓ ಹೌದಾ ನಮಗೆ ಗೊತ್ತಿಲ್ಲದೆ ಈ ಮಾರ್ಗದಲ್ಲಿ ಹೋಗಿದ್ವಿ ಅಂತ ಕೆಲವರೆಲ್ಲ ಅವರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ಕೆಲವರು ಸ್ವಲ್ಪ ಏನು ಮಾಡಿದರು ಅಂತಂದರೆ ಇಲ್ಲ ಹಾಗಲ್ಲ ನಾವು ಹೋಗ್ತಾ ಇರುವುದೇ ಸರಿ ಅಂತಂದರು ಹಾಗಾದರೆ ಅವರ ಜೊತೆಗೆ ವಾದವನ್ನು ಮಾಡಿದರು ಶಂಕರರು ವಾದ ಮಾಡಿ ಇಲ್ಲಪ್ಪ ನಿನಗೆ ಸತ್ಯ ಏನು ಅಂತ ನಾನು ತಿಳಿಸ್ತೀನಿ ಅಂತ ಅವ್ರ ಜೊತೆಗೆ ವಾದವನ್ನು ಮಾಡಿ ಇದು ಸತ್ಯ ಅಂತ ಹೇಳಿದ ಮೇಲೆ ಹೌದು ತಾವು ಹೇಳ್ತಿರುವುದು ಸತ್ಯ ಅಂತ ಮತ್ತೆ ಅವರೆಲ್ಲ ಈ ಮಾರ್ಗಕ್ಕೆ ಬಂದರು ಇನ್ನೂ ಏನು ಮಾಡಿದರು ಅಂತಂದರೆ ಇವರು ಹೇಳಿದ್ದನ್ನು ತಗೊಳ್ಳಲಿಲ್ಲ ನೀವು ವಾದವದಲ್ಲಿ ನನ್ನನ್ನು ಗೆದ್ದರೆ ಮಾತ್ರ ನೀವು ಹೇಳುವುದನ್ನು ನಾನು ನೀನು ಹೇಳು ನೀವು ಹೇಳುವುದನ್ನು ನಾನು ತೊಗೊಳ್ತೀನಿ ಅಂತ ಕೆಲವರೆಲ್ಲ ಹೇಳಿದರು ಅದು ಸಾಮಾನ್ಯವಾಗಿ ಎಲ್ಲ ಇತ್ತು ಅಂದರೆ ಇದು ಜಲ್ಪ ಜಲ್ಪ ಎಂಬತಕ್ಕಂಥ ಚರ್ಚೆ ಎಲ್ಲ ಎಲ್ಲಾಯಿತು ಅಂತಂದರೆ ಪ್ರಸಿದ್ಧವಾದ ಉದಾಹರಣೆ ಶಂಕರಾಚಾರ್ಯರಿಗೂ ಮಂಡನ ಮಿಷ್ಟರಿಗೂ ಅಂತಹ ಚರ್ಚೆ ಆಯಿತು ಮಂಡನ ಮಿಷ್ಟರು ಶಂಕರಾಚಾರ್ಯರು ತಮ್ಮ ಭಾಷೆಗಳನ್ನೆಲ್ಲ ರಚನೆ ಮಾಡಿ ಈ ಭಾಷ್ಯಗಳಿಗೆ ವಾರ್ತಿಕಗಳನ್ನು ರಚನೆ ಮಾಡಬೇಕು ಬರೆಸಬೇಕು ಅನ್ನೋ ಉದ್ದೇಶದಿಂದ ಕುಮಾರಿಳ ಭಟ್ಟರ ಹತ್ರ ಅವರು ಹೋಗ್ತಾ ಹೋಗಿದ್ದರು ಕುಮಾರಿಳ ಭಟ್ಟರು ಎಂಬತಕ್ಕಂಥವರು ಅವರು ಶಂಕರಾಚಾರ್ಯರಿಗಿಂತ ಮುಂಚೆ ಅವರು ಈ ಲೋಕದಲ್ಲಿ ಅವತಾರ ಮಾಡಿ ವೇದದಲ್ಲಿರತಕ್ಕಂತಹ ಪೂರ್ವಭಾಗವನ್ನು ಉದ್ಧಾರ ಮಾಡಿದರು ಮೊದಲು ದೇವತೆಗಳೆಲ್ಲ ಪರಮೇಶ್ವರನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರು ಸ್ವಾಮಿ ಭೂಲೋಕದಲ್ಲಿ ಸ್ಥಿತಿ ತುಂಬ ಗಂಭೀರವಾಗಿದೆ ಧರ್ಮಕ್ಕೆ ತುಂಬ ಸಂಕಷ್ಟ ಬಂದಿದೆ ಹೀಗೆ ಈಗ ಇದನ್ನು ಉದ್ಧಾರ ಮಾಡುವುದು ತಮ್ಮಿಂದಲೇ ಸಾಧ್ಯ ಬೇರೆ ಯಾರಿಗೂ ಅದು ಕೈ ದಾಟಿಬಿಟ್ಟಿದೆ ಈಗ ಸ್ಥಿತಿ ಬೇರೆ ಯಾರಿಂದಲೂ ಇದಾಗುವುದಿಲ್ಲ ನೀವೇ ಅವತಾರ ಮಾಡಿ ಇದನ್ನು ಕಾಪಾಡಬೇಕು ಅಂತ ಹೇಳಿದಾಗ ಆಗ ಶಂಕರಾಚಾರ್ಯರು ಮೊಟ್ಟ ಮೊದಲಿಗೆ ಕುಮಾರಸ್ವಾಮಿಗೆ ಹೇಳಿದರು ನೋಡಪ್ಪ ನಾನು ಆಮೇಲೆ ಅವತಾರ ಮಾಡ್ತೀನಿ ನನಗಿಂತ ಮುಂಚೆ ನೀನು ಹೋಗಿ ಭೂಲೋಕಕ್ಕೆ ಹೋಗಿ ಅಲ್ಲಿ ಅವತಾರ ಮಾಡಿ ವೇದದ ಪೂರ್ವಭಾಗವನ್ನು ನೀನು ಸಾ ಸ್ಥಾಪನೆ ಮಾಡು ಆ ನಂತರ ನಾನು ಅವತಾರಿ ನಾನು ಅವತಾರ ಮಾಡಿ ವೇದದ ಉತ್ತರ ಭಾಗ ಅಂದರೆ ಉಪನಿಷದ್ ಭಾಗ ವೇದದ ಕೊನೆಯಲ್ಲಿರತಕ್ಕಂತಹ ಭಾಗ ಅಂದರೆ ಉಪನಿಷದ್ ಭಾಗ ಅದಕ್ಕೆ ಅದನ್ನು ವೇದಾಂತ ಅಂತ ಹೇಳ್ತೀವಿ ವೇದದ ಕೊನೆಯಲ್ಲಿ ಅಂತದಲ್ಲಿರುವಂತಹ ಭಾಗ ಅದು ವೇದಾಂತ ಎಂಬುದಾಗಿ ಹೇಳ್ತೀವಿ ಆ ವೇದಾಂತದಲ್ಲಿರತಕ್ಕಂತಹ ಭಾಗವನ್ನು ನಾನು ಉದ್ಧಾರ ಮಾಡ್ತೀನಿ ನೀನು ಯಾವ ಪೂರ್ವ ಭಾಗವನ್ನು ಉದ್ಧಾರ ಮಾಡಿದ್ಯೋ ಆ ಎರಡಕ್ಕೂ ಒಂದು ಸಮನ್ವಯವನ್ನು ಮಾಡಿ ಆ ಉತ್ತರ ಭಾಗವಾಗಿರತಕ್ಕಂತಹ ವೇದಾಂತವನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಶಂಕರಾಚಾರ್ಯರು ಕುಮಾರಸ್ವಾಮಿಗೆ ಹೇಳಿದರು ಆಗ ಆ ಕುಮಾರಸ್ವಾಮಿ ಮೊದಲಿಗೆ ಅವತಾರ ಮಾಡಿ ಕುಮಾರಿಳ ಭಟ್ಟ ಎಂಬತಕ್ಕಂತಹ ಹೆಸರಿನಲ್ಲಿ ಅವತಾರ ಮಾಡಿ ವೇದಗಳ ಪೂರ್ವ ಭಾಗದಲ್ಲಿ ಯಾವ ಧರ್ಮದ ಬಗ್ಗೆ ಹೇಳಪಟ್ಟಿದೆಯೋ ಕರ್ಮಾಚರಣದ ಬಗ್ಗೆ ಅದನ್ನು ಸ್ಥಾಪನೆ ಮಾಡಿದರು ತದನಂತರ ಶಂಕರಾಚಾರ್ಯರು ಅವತಾರ ಮಾಡಿದರು ಅವರು ಆ ಪೂರ್ವ ಪೂರ್ವಭಾಗವನ್ನು ಮತ್ತು ಉತ್ತರ ಅಂದರೆ ವೇದಾಂತವನ್ನು ಈ ಎರಡಕ್ಕೂ ಒಂದು ಸಮನ್ವಯವನ್ನು ಮಾಡಿ ತೋರಿಸಿ ವೇದಾಂತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು ಅದು ತದನಂತರ ಶಂಕರ ಭಗವತ್ಪಾದರು ಸೂತ್ ಭಾಷ್ಯಗಳನ್ನೆಲ್ಲ ರಚನೆ ಮಾಡಿ ಈ ಭಾಷ್ಯಗಳಿಗೆ ವಾರ್ತಿಕಗಳನ್ನು ರಚನೆ ಮಾಡಬೇಕು ರಚಿಸಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಯಾರು ಸಮರ್ಥರು ಅಂತ ಯೋಚನೆ ಮಾಡಿದಾಗ ಕುಮಾರಳ ಭಟ್ರು ಇದನ್ನು ಬರೆಯುವುದಕ್ಕೆ ತುಂಬ ಸಮರ್ಥರು ಹಾಗಾಗಿ ಅವರ ಹತ್ರ ಹೋಗೋಣ ಅಂತ ಅವರನ್ನು ಹುಡುಕೊಂಡು ಕುಮಾರಲಿ ಭಟ್ಟರತ್ರ ಹೋದರು ಆದರೆ ಇವರು ಭಟ್ರ ಭಟ್ಟರತ್ರ ಯಾವಾಗ ಹೋದರೂ ಅಷ್ಟೊತ್ತಿಗೆ ಅವರು ತನ್ನನ್ನು ಒಂದು ಧಾನ್ಯ ರಾಶಿಗೆ ಒಂದು ಬೆಂಕಿ ಹಚ್ಚಿಬಿಟ್ಟು ಅದು ಧಾನ್ಯದ ಹೊಟ್ಟು ಅದಕ್ಕೆ ಅವರು ಅದೊಂದು ರಾಶಿ ಮಾಡಿಬಿಟ್ಟು ತನ್ನ ಮೇಲೆ ಅಷ್ಟನ್ನು ಹಾಕ್ಕೊಂಡು ಅದಕ್ಕೊಂದು ಬೆಂಕಿ ಹಚ್ಚಿಬಿಟ್ಟು ಅದರೊಳಗೆ ನಿಂತ್ಕೊಂಡಿದ್ರು ಅವರು ಇದನ್ನು ನೋಡಿ ಇವ್ರಿಗೆ ಆಶ್ಚರ್ಯ ಆಯಿತು ಅರೆ ಏನಿವರು ಹೀಗೆ ಹೀಗೆ ನಿಂತ್ಕೊಂಡಿದ್ದಾರೆ ಶಂ ಮೊದಲು ಕುಮಾರ್ ಶಂಕರಾಚಾರ್ಯರು ಅವರ ಹತ್ರ ಹೋಗಿ ತಮ್ಮ ಭಾಷೆಗಳನ್ನು ತೋರಿಸಿದರು ನಾನು ಈ ಥರ ಭಾಷ್ಯಗಳನ್ನು ಬರೆದಿದ್ದೇನೆ ಇದಕ್ಕೆ ನೀವು ವಾರ್ತಿಕವನ್ನು ಬರೀಬೇಕು ಅಂತ ತೋರಿಸಿದರು ಆಗ ಆ ವಾರ್ ಆ ಭಾಷ್ಯವು ತುಂಬ ಅದ್ಭುತವಾಗಿದೆ ಅವರು ತುಂಬ ಸಂತೋಷಪಟ್ಟಿದ್ದರು ಆಹಾ ಎಷ್ಟು ಅದ್ಭುತವಾದಂತಹ ಭಾಷ್ಯ ಇದಕ್ಕೆ ವಾರ್ತಿಕವನ್ನು ಬರೆಯುವುದು ಅಂತಂದರೆ ಅದು ನನ್ನ ಜನ್ಮ ಅನೇಕ ಜನ್ಮಗಳ ಪುಣ್ಯವೇ ಸರಿ ಆದರೆ ಈಗ ನನಗಂತಹ ಅವಕಾಶ ಇಲ್ಲ ನಾನು ನನಕ್ಕು ನನ್ನ ನಾನೊಂದು ದೊಡ್ಡ ಪಾಪ ಮಾಡಿದ್ದೀನಿ ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇವತ್ತಿನ ದಿವಸ ಈ ಶಿಕ್ಷೆಯನ್ನು ನನಗೆ ನಾನೇ ಹಾಕ್ಕೊಳ್ತಾ ಇದ್ದೀನಿ ಅಂತಂದರು ಅರೆ ನೀವು ಇಷ್ಟು ದೊಡ್ಡ ಪಂಡಿತರು ನೀವೇನು ಪಾಪ ಮಾಡಿದಿರಿ ಅಂತಂದರೆ ಅದಕ್ಕೆ ಅವರೊಂದು ವಿಷಯ ಹೇಳಿದರು ನಾನು ನಾಸ್ತಿಕ ಮತವನ್ನು ಖಂಡನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಏನು ಮಾಡಿದೆ ಅಂತಂದರೆ ಮೊದಲು ಅವರ ಮತ ಖಂಡನೆ ಮಾಡಬೇಕಾದ್ರೆ ಮೊದಲು ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕು ಆವಾಗಲೇ ಅವರು ಹೇಳಿದ್ದನ್ನು ಖಂಡನೆ ಮಾಡಲಿಕ್ಕಾಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂತಂದರೆ ಒಬ್ಬ ಗುರುವನ್ನು ಹತ್ರ ಹೋದೆ ಆ ಗುರುವು ನಾಸ್ತಿಕರುಗಳ ಗುರು ಅವನು ಎಲ್ಲ ನಾಸ್ತಿಕರುಗಳನ್ನೆಲ್ಲ ಕೂಸ್ಕೊಂಡು ಅವರಿಗೆಲ್ಲ ಪಾಠ ಮಾಡ್ತಾ ಇದ್ದ ಅಂಥವನ ಹತ್ರ ಹೋಗ್ಬಿಟ್ಟು ಯಾಕೆ ಅವರೇನು ಹೇಳ್ತಾರೋ ತಿಳ್ಕೊಳ್ಬೇಕಲ್ಲ ಮೊದಲು ಅಂಥವರ ಹತ್ರ ಹೋಗ್ಬಿಟ್ಟು ಅವರ ಅವರ ಹಾಗೆ ನಾಸ್ತಿಕರುಗಳ ಹಾಗೆ ವೇಷ ಹಾಕ್ಕೊಂಡು ನಾನು ಅಲ್ಲಿ ದಿವಸ ಕೂತ್ಕೊಂಡು ಅವರ ಹತ್ರ ಪಾಠ ಕೇಳ್ತಾ ಇದ್ದೆ ಒಂದೊಂದು ವಿಷಯವನ್ನು ಹೇಳುವಾಗ ಅದನ್ನಷ್ಟನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಇದನ್ನೆಲ್ಲ ಖಂಡನೆ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಕೇಳ್ತಾ ಇದ್ದೆ ಗಮನಿಸ್ತಾ ಇದ್ದೆ ಒಂದು ದಿವಸ ಏನಾಯಿತು ಅಂತಂದರೆ ಆ ಪಾಠದಲ್ಲಿ ಅವರು ಆ ನಾಸ್ತಿಕರುಗಳ ಪಾಠ ಅಂದರೆ ಏನಿರುತ್ತೆ ಅಲ್ಲಿ ವಿಷಯ ಏನಿರುವುದಿಲ್ಲ ಬರೀ ಇದನ್ನು ಖಂಡನೆ ಮಾಡ್ತಾ ಇರೋದು ದೂಷಣೆ ಮಾಡೋದು ಇಷ್ಟೇ ಇರುತ್ತೆ ವೇದಗಳ ಪ್ರಮಾಣ ಅಲ್ಲ ಶಾಸ್ತ್ರ ಪ್ರಮಾಣ ಅಲ್ಲ ಭಗವಂತ ಇಲ್ಲ ಧರ್ಮಾಧರ್ಮಗಳಿಲ್ಲ ಇದೇ ಅವರ ಪಾಠ ಒಂದು ದಿವಸ ಏನಾಯಿತು ಅಂತಂದರೆ ಈ ದೂಷಣೆ ತುಂಬ ಜಾಸ್ತಿ ಆಗಿಬಿಡ್ತು ವಿಪರೀತವಾಗಿ ತುಂಬ ಕೆಟ್ಟದಾಗಿ ದೂಷಣೆ ಮಾಡ್ತಾ ಇದ್ದ ಆ ಗುರು ಅದನ್ನು ಕೇಳಿದ ತಕ್ಷಣ ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ನನ್ನ ಕಣ್ಣಿಂದ ನೀರು ಬರಲಿಕ್ಕೆ ಶುರುವಾಯಿತು ಆ ಮಾತುಗಳನ್ನೆಲ್ಲ ಕೇಳುವಾಗ ನನಗೆ ತುಂಬ ದುಃಖ ಆಗಿ ನನ್ನ ಕಣ್ಣಿಂದ ನೀರು ಬರ್ಲಿಕ್ಕೆ ಶುರುವಾಯಿತು ಆಗ ನನ್ನ ಪಕ್ಕದಲ್ಲಿ ಕೂತಿರೋರೆಲ್ಲ ಕಂಡು ಹಿಡಿದು ಇವನು ಖಂಡಿತವಾಗಿ ನಮ್ಮವನಲ್ಲ ಇವನು ಬೇರೆ ಯಾರೋ ಆಸ್ತಿಕ ಮತ ಅನು ಅನುಯಾಯಿ ನಮ್ಮ ನಮ್ಮ ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದಾನೆ ಯಾಕೆಂದರೆ ಅವರೆಲ್ಲ ತುಂಬ ಸಂತೋ ಖುಷಿಯಾಗಿ ಇದ್ದರು ಅವನು ಖಂಡ್ ಖಂಡನೆ ಮಾಡ್ತಾ ಇರುವಾಗ ಉಳಿದವರೆಲ್ಲ ತುಂಬ ಖುಷಿಯಾಗಿ ಇದ್ದರು ಇವರಿಗೊಬ್ಬರಿಗೆ ಮಾತ್ರ ಛಯ ಏನು ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ದುಃಖ ಆಗ್ತಾ ಇತ್ತು ಆ ಕಣ್ಣಿಂದ ಬಂದು ನೀರನ್ನು ನೋಡಿಬಿಟ್ಟು ಇವರು ಕಂಡು ಹಿಡಿದರು ಇಲ್ಲ ಇವನು ನಮಗೆ ಸಂಬಂಧಪಟ್ಟವನಲ್ಲ ಇವನು ಬೇರೆ ಯಾರು ಹೊರಗಿಂದ ಬಂದಿದ್ದಾನೆ ಹೇಳು ಯಾರು ನೀನು ಅಂತೆಲ್ಲ ಹೇಳಿದಾಗ ಅಷ್ಟೊತ್ತಿಗೆಲ್ಲ ಗೊತ್ತಾಯಿತು ಇಲ್ಲ ಇವರು ನಮ್ಮವರಲ್ಲ ಅಂತ ಆಗ ಆ ಗುರು ಹೇಳಿದ್ದ ಇವರಿಗೆ ಶಿಕ್ಷೆಯನ್ನು ಕೊಡಿ ನಮ್ಮ ದೊಡ್ಡ ಭವನ ಇದೆ ಅಲ್ವಾ ಅದರ ಮೇಲೆ ಕರ್ಕೊಂಡು ಹೋಗಿ ಅವರನ್ನು ಅಲ್ಲಿಂದ ಕೆಳಗೆ ದೂಡ್ಬಿಡಿ ಅಂತ ಹೇಳಿದ ಆಗ ಅವರನ್ನಲ್ಲಿಂದ ಎಲ್ಲರೂ ಅಲ್ಲಿ ಕರ್ಕೊಂಡು ಹೋದರು ಅಲ್ಲಿಂದ ಕೆಳಗೆ ದೂಡಿದರು ಇವರು ನನಗಿರುವುದು ವೇದಗಳೇ ಮತ್ತು ಈಶ್ವರ ಅವನೇ ನನ್ನನ್ನ ನೀ ಕಾಪಾಡಬೇಕು ಅವನ ಪ್ರಮಾಣವೇ ಆದರೆ ನನಗೆ ಏನೂ ಆಗಬಾರದು ವೇದಗಳು ಪ್ರಮಾಣ ಅಂತಂದರೆ ನನಗೆ ಯಾವ ಕಷ್ಟವೂ ಆಗಬಾರದು ಅಂತ ಅಂದ್ಕೊಂಡಿದ್ರು ಕೆಳಗೆ ಬಿದ್ದರೂ ಏನೂ ಅವರಿಗಾಗಲಿಲ್ಲ ಅದು ಮುಂಚೆ ಆಗಿದ್ದು ಆದರೆ ಆವಾಗ ಒಂದು ಘಟನೆ ಏನಾಯಿತು ಅಂತಂದರೆ ಅವರು ಕೆಳಗೆ ಬಿದ್ದಾಗ ಬೇರೆ ಏನೂ ಆಗಿರಲಿಲ್ಲ ಅವರಿಗೆ ಅವರ ಒಂದು ಕಣ್ಣು ಮಾತ್ರ ಹೋಗಿಬಿಡ್ತು ಬೇರೆ ಏನಾಗಿಲ್ಲ ಒಂದು ಕಣ್ಣು ಮಾತ್ರ ಲುಪ್ತಾಯಿತ್ತು ಅದು ಯಾಕೆ ಹಾಗಾಯಿತು ಅಂತಂದರೆ ಅದಕ್ಕೊಂದು ಕಾರಣ ಇದೆ ಏನು ಅಂತಂದರೆ ಅವರು ಕೆಳಗೆ ಬೀಳುವಾಗ ಒಂದು ಮಾತು ಹೇಳಿದರು ವೇದಗಳು ಪ್ರಮಾಣಗಳೇ ಆದರೆ ಒಂದು ವೇಳೆ ವೇದಗಳು ಪ್ರಮಾಣ ಅಂತಂದರೆ ನನಗೇನು ಆಗಬಾರದು ಅಂತ ಹೇಳಿಕೊಂಡು ಕೆಳಗೆ ಹಾರಿದರು ಆಗ ಅವರು ಒಂದು ವೇಳೆ ವೇದಗಳು ಪ್ರಮಾಣವಾದರೆ ನನಗೇನಾಗಬಾರದು ಅಂತಂದರು ಒಂದು ವೇಳೆ ಅಂತಂದರೆ ಸ್ವಲ್ಪ ಸಂದೇಹ ಇದ್ದಾಗ ಆಯಿತು ಏನು ಹೇಳಬೇಕಿತ್ತು ವೇದಗಳು ಪರಮ ಪ್ರಮಾಣ ಅಂತಲೇ ಹೇಳಬೇಕಿತ್ತು ಅದನ್ನು ಹೇಳಿ ಅಂತ ನಿಶ್ಚಯವಾಗಿ ಹೇಳಬೇಕಿತ್ತು ಒಂದು ವೇಳೆ ವೇದ ಪ್ರಮಾಣ ಆದರೆ ನನಗೇನಾಗಬಾರ್ದು ಹಾಗಾದರೆ ಇನ್ನೊಂದು ಪಕ್ಷದಲ್ಲಿ ಅದು ಪ್ರಮಾಣ ಅಲ್ಲ ಅಂತ ಸ್ವಲ್ಪ ಸಂದೇಹ ಇದೆ ಇವರಿಗೆ ಒಂದು ವೇಳೆ ಅಂತಂದರು ಅಂದರೆ ಸ್ವಲ್ಪ ಸ ಅಲ್ಲ ಒಂದು ವೇಳೆ ಅದೇನಾದರೂ ಇದ್ದರೆ ಅದನ್ನು ತೊಗೊಂಬನ್ನಿ ಅಂದರೆ ಇಲ್ಲ ಅದು ಇದ್ದರೂ ಇರ್ಬೋದು ಇಲ್ಲೇ ಇದ್ದರೂ ಇರ್ಬೋದು ಅಂತ ಅದು ಅದರ ಅರ್ಥ ಸ್ವಲ್ಪ ಸಂದೇಹ ಇದೆ ಅಂತ ಅರ್ಥ ಹಾಗಾಗಿ ಸ್ವಲ್ಪ ಸಂಶಯ ಇತ್ತು ಅವರಿಗೆ ಆ ಸಂಶಯ ಇರುವುದರಿಂದ ಅವರಿಗೆ ಒಂದು ಕಣ್ಣು ಹೋಗಿಬಿಡ್ತು ಅಂದರೆ ಇದರ ತಾತ್ಪರ್ಯ ಏನು ಅಂತಂದರೆ ಇಂಥ ವಿಷಯದಲ್ಲಿ ನಮ್ಮ ಧರ್ಮದ ವಿಷಯ ಯಾವುದಿದೆಯೋ ಇದರಲ್ಲಿ ಯಾವತ್ತೂ ಕೂಡ ಸಂಶಯವೇ ಪಡಬಾರ್ದು ಸಂಶಯಕ್ಕೆ ಅವಕಾಶವೇ ಇಲ್ಲ ಯಾಕಂದರೆ ವೇದ ಈ ವಿಷಯವನ್ನು ಹೇಳ್ತಾ ಇದೆ ಶಾಸ್ತ್ರಗಳು ಹೇಳ್ತಾ ಇವೆ ಹಾಗೆ ಇಂಥ ವಿಷಯದಲ್ಲಿ ಯಾವ ಒಂದು ಸಂಶಯಕ್ಕೂ ಅವಕಾಶವೇ ಇಲ್ಲ ಹಾಗಾಗಿ ಅವರಿಗೆ ಆ ಸ್ವಲ್ಪ ಸಂದ್ ಸಂದೇಹ ಪಟ್ಟಿದ್ದರಿಂದ ನನಗೆ ಒಂದು ಕಣ್ಣು ಹೋಗ್ಬಿಡ್ತು ಅಂತ ಇಷ್ಟು ಕಥೆಯನ್ನು ಹೇಳಿದರು ಈಗ ಆ ನಂತರ ನಾನು ಅವನ ಹತ್ರ ಅವರ ಅವರಿಂದ ಹೊರಗೆ ಬಂದೆ ಅಷ್ಟೊತ್ತಿಗೆ ನನಗೆಲ್ಲ ನಾನೆಲ್ಲ ಕಲ್ತುಕೊಂಡಾಯಿತು ಅವನಿಂದ ನಾನು ನನ್ನನ್ನು ಅವರು ಕಂಡುಹಿಡಿಯುವುದರೊಳಗೇನೆ ಎಲ್ಲವುದನ್ನು ನಾನು ಅಧ್ಯಯನ ಮಾಡಾಯಿತು ನನಗೆಲ್ಲ ತಿಳ್ಕೊಂಡಾಯಿತು ನಾನು ನಂತರ ಅದನ್ನು ನಾನು ಖಂಡನೆ ಮಾಡಿದ್ದೀನಿ ಅವರ ಗ್ರಂಥಗಳನ್ನೆಲ್ಲ ಖಂಡನೆ ಮಾಡಿಬಿಟ್ಟು ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದೇನೆ ಅಂತ ಹೇಳಿ ಆಗ ಅವರೊಂದು ಮಾತು ಹೇಳಿದರು ಅಂದರೆ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಆ ಗುರುವಿನ ಬಗ್ಗೆ ಹಿಂದಿನವರಿಗೆ ಎಂಥ ಒಂದು ಭಕ್ತಿ ಭಕ್ತಿ ಅತಿಶಯ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ನಾಸ್ತಿಕ ಗುರುವಿನ ಹತ್ತಿರಕ್ಕೆ ಹೋಗಿ ಅವನಿಂದ ಎಲ್ಲವುದನ್ನು ಕಲ್ತುಕೊಂಡು ನಂತರ ಏನು ಮಾಡಿದೆ ಅವರು ಹೇಳಿದ್ದನ್ನೇ ಖಂಡನೆ ಮಾಡಿದ್ದೀನಿ ಗುರುವಿನಿಂದ ಒಬ್ಬರಿಂದ ಎಲ್ಲವುದನ್ನು ಕಲ್ತುಕೊಂಡು ಅವರು ಹೇಳಿದ್ದನ್ನೇ ಪುನಃ ಖಂಡನೆ ಮಾಡಿ ಇವರು ಹೇಳಿದ್ದು ಯಾವುದೂ ಸರಿಯಿಲ್ಲ ಆ ಗುರುವಿಗೆ ನಾವು ಇದು ಮಾಡಿದರೆ ಅವಾಗ ಏನಾಗುತ್ತೆ ಅದು ದೊಡ್ಡ ಪಾಪ ಅವನು ನಾಸ್ತಿಕನೇ ಆಗಿರ್ಬೋದಲ್ಲ ಅವನ ತಾನೇ ಏನಿದ್ರು ನಿಮ್ಮ ಪಾಠ ಹೇಳ್ಕೊಟ್ಟಿದ್ದಾನೆ ಹೌದು ಆದರೆ ಅವನು ನಾಸ್ತಿಕ ಅಲ್ವಾ ಅಂತಂದರೆ ನಾಸ್ತಿಕನಾದರೂ ಏಕಾಕ್ಷರಸ್ಯಾಪಿ ಗುರುಪ್ರದಾತ ಅಂತ ಶಾಸ್ತ್ರ ಹೇಳ್ತಾ ಇದೆ ನಮಗೆ ಗೊತ್ತಿಲ್ಲದೇ ಇರುವಂತಹ ಒಂದು ವಿಷಯವನ್ನು ಒಂದು ಅಕ್ಷರವನ್ನು ಇನ್ನೊಬ್ಬರು ನಮಗೆ ಹೇಳಿಕೊಟ್ರು ಅವರು ನಮಗೆ ಗುರುವಿಗೆ ಸಮಾನ ಆಗ ಅಂಥವ್ರ ವಿಷಯದಲ್ಲೂ ನಾವು ಯಾವತ್ತೂ ಕೂಡ ದ್ರೋಹವನ್ನು ಮಾಡುವ ಹಾಗಿಲ್ಲ ಆದರೆ ನಾನೇನು ಮಾಡಿದ್ದೀನಿ ಅವರಿಂದ ನಾಸ್ತಿಕ ಶಾಸ್ತ್ರ ಎಲ್ಲ ಅಧ್ಯಯನ ಮಾಡೇ ಆಯಿತು ಮಾಡಿ ಮತ್ತೆ ಅವರಷ್ಟು ಹೇಳಿದ್ದು ತಪ್ಪು ಅಂತ ಅವರನ್ನು ಖಂಡನೆ ಮಾಡಿದ್ದೀನಿ ಇದರಿಂದ ನನಗೆ ಒಂದು ಗುರುದ್ರೋಹ ಮಾಡಿದಂತಹ ಪಾಪ ಬಂತು ಈಗ ಒಬ್ಬ ಹೀಗೆ ಇದಕ್ಕೆ ಅವರಿಷ್ಟೆಲ್ಲ ಶಿಕ್ಷೆಯನ್ನು ಹಾಕ್ಕೊಂಡ್ರು ಅಂತಂದರೆ ಈಗ ಸಾಮಾನ್ಯರ ವಿಷಯದಲ್ಲಿ ಹೇಗೆ ಹೇಳಬೇಕು ಏನು ಹೇಳಬೇಕು ಎಲ್ಲ ಈಗಿನ ಕಾಲದಲ್ಲಿ ಕೆಲವರು ಅನೇಕ ಜನರು ಎಲ್ಲ ಗುರು ಹೇಳಿಕೊಟ್ಟಿರ್ತಾರೆ ಎಲ್ಲ ಅಧ್ಯಯನ ಮಾಡಿದ ಮೇಲೆ ಮತ್ತೆ ಗುರುವಿಗೆ ಏನೋ ದ್ರೋಹ ಮಾಡ್ತಾ ಇರ್ತಾರೆ ಇವ್ರು ಹೇಳೋದು ಯಾವುದು ಸರಿ ಇಲ್ಲ ಅವರಿಂದಲೇ ಇವನ್ನೆಲ್ಲ ಕಲ್ತ್ಕೊಂಡಿರೋದು ಕಲ್ತ್ಕೊಂಡ ಮೇಲೆ ಏನು ಮಾಡ್ತಾನೆ ಅಂತಂದರೆ ಅಯ್ಯೋ ಇವ್ರಿಗೇನು ಗೊತ್ತಿಲ್ಲ ಕಣ್ರಿ ಸುಮ್ಮನೆ ಅದು ನಮಗೆ ಗೊತ್ತಾ ಇವನಿಗೇನು ಬರುವುದಿಲ್ಲ ಇವನಿಗಂತೂ ಗೊತ್ತೇ ಇಲ್ಲ ನಮ್ಮ ಗುರುಗಳಿಗೆ ಅಂತೆಲ್ಲ ಹೇಳುವವರು ತುಂಬ ಜನ ಇರ್ತಾರೆ ಅಲ್ಲ ಅವ್ರಿಗೇನು ಸರಿಯಾಗಿ ಗೊತ್ತೇ ಇಲ್ಲ ಅವರಿಂದಲೇ ಇವ್ರು ಕಲ್ತುಕೊಂಡು ಇವತ್ತಿನ ದಿವಸ ಈ ಸ್ಥಿತಿಯಲ್ಲಿದ್ದಾನೆ ಇವನು ಅವರೇನಾದರೂ ಪಾಠ ಮಾಡಿರಲಿಲ್ಲ ಅಂತಂದರೆ ಇವನಿಗೇನು ಬರ್ತಿರಲಿಲ್ಲ ಅಂತಹ ಸ್ಥಿತಿನ ಅವರಿಂದ ಎಲ್ಲ ಕಲ್ತುಕೊಂಡು ಮತ್ತೆ ಅವರ ವಿಷಯನ್ನೇ ಅವರ ವಿಷಯದಲ್ಲೇ ದೂಷಣೆ ಮಾಡ್ತಾ ಇರ್ತಾರೆ ತುಂಬ ಜನರು ಇದ್ದಾರೆ ಆ ಥರದವರು ಮತ್ತು ಆ ಗುರುವನ್ನು ಅಪಹಾಸ್ಯ ಮಾಡುವುದು ಹೀಗಿದ್ದೆಲ್ಲ ಮಾಡ್ತಾ ಇರ್ತಾರೆ ಆದರೆ ಈ ರೀತಿಯಾಗಿ ಮಾಡುವುದು ಅತ್ಯಂತ ಅನುಚಿತ ಹಾಗಾಗಿ ಅವರೇನು ಮಾಡಿದರು ಅಂತಂದರೆ ನಾನು ಗುರುವಿಗೆ ದ್ರೋಹ ಮಾಡಿದಂತಹ ಒಂದು ಪಾಪ ನನಗೆ ಬಂತು ಇದರ ಪ್ರಾಯಶ್ಚಿತ್ತಕ್ಕಾಗಿ ನಾನು ಈ ಶಿಕ್ಷೆಯನ್ನು ಹಾಕ್ಕೊಂಡಿದ್ದೇನೆ ಅಂತ ಆ ಸಮಯದಲ್ಲಿ ಅವರು ಹೇಳಿದರು ಅಂದರೆ ಈ ಶಿಕ್ಷೆ ಹೇಗಿದೆ ಅಂತಂದರೆ ಆ ಹೊಟ್ಟಿನಲ್ಲಿ ಹೊಟ್ಟನ್ನು ಮೈ ಪೂರ್ತಿ ಹಾಕ್ಕೊಂಡು ಅದಕ್ಕೆ ಒಂದು ಕಡೆ ಬೆಂಕಿ ಹಚ್ಚಿದರು ಒಂದು ಕಡೆ ಮಾತ್ರ ಪೂರ್ತಿ ಅಲ್ಲ ಅದು ನಿಧಾನವಾಗಿ ಸ್ವಲ್ಪ 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 ಅದು ಉರಿತಾ ಬರುತ್ತೆ ಇವರೊಳಗೆ ಹಾಗೇ ಇರಬೇಕು ಅದು ಬಂದಾಗ ಸ್ವಲ್ಪ ಸ್ವಲ್ಪ ಮ ಎಲ್ಲೋ ಒಂದು ಕಡೆ ಶುರುವಾಗುತ್ತೆ ಅಲ್ಲಿಂದ ನಿಧಾನವಾಗಿ ಅದಕ್ಕೆ ದಹಿಸ್ಕೊಳ್ತಾ ದಹಿಸ್ಕೊಳ್ತಾ ಶರೀರ ಪೂರ್ತಿ ಸುಟ್ಟು ಬಿಡುತ್ತೆ ಅಷ್ಟೊತ್ತು ಅದನ್ನು ತಳ್ಕೊಳ್ಬೇಕು ಅಂದರೆ ಅಷ್ಟು ಪಾಯ ಪ್ರಾಯಶ್ಚಿತ್ತ ಇದಿಷ್ಟು ಕೂಡ ಪ್ರಾಯಶ್ಚಿತ್ತ ಏನಾದರೂ ಪಾಪ ಮಾಡಿದರೆ ಪಾಪವನ್ನು ಕಳ್ಕೊಳ್ಳಬೇಕಾದರೆ ಅದಕ್ಕೆ ಎರಡು ಮಾರ್ಗ ಒಂದು ಅನುಭವಿಸಬೇಕು ಇಲ್ಲಾಂದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಪ್ರಾಯಶ್ಚಿತ್ತ ಅಂತಂದರೆ ಅದು ಅಷ್ಟೇನು ಸುಲಭವಾಗಿರುವುದಿಲ್ಲ ಪ್ರಾಯಶ್ಚಿತ್ತವು ಕೂಡ ಹಾಗಾದರೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಡೋಣ ಏನೋ ಪಾಪ ಮಾಡುವುದು ತಕ್ಷಣ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಡುವುದು ಕೆಲವರೆಲ್ಲ ಹೇಳ್ತಿರ್ತಾರೆ ಅಲ್ಲ ಯಾರೋ ಒಬ್ಬರು ಉಪನ್ಯಾಸ ಮಾಡುವಾಗ ಹೇಳಿದರು ಒಂದು ಸಲ ನೀವು ಭಗವನ್ನಾಮ ಹೇಳಿಬಿಟ್ರೆ ಎಲ್ಲ ಪಾಪ ಹೋಗಿಬಿಡುತ್ತೆ ಅಂತ ಒಬ್ಬರು ಹೇಳಿದರು ನಾನು ನಾನೇನಾದರೂ ಪಾಪ ಮಾಡುವುದು ತಕ್ಷಣ ಭಗವನ್ನಾಮ ಹೇಳಿಬಿಡೋದು ಏನೋ ಒಂದು ಪಾಪ ಮಾಡೋದು ಸರಿ ತಕ್ಷಣ ರಾಮ ಅಂತಲೋ ನ ಹರಿ ಹರಿ ಅಂತಲೋ ವಿಷ್ಣು ಅಂತಲೋ ಈಶ್ವರ ಅಂತಲೋ ಶಿವ ಅಂತಲೋ ಹೇಳಿಬಿಟ್ರೆ ಎಲ್ಲ ಪಾಪ ಹೊರಟೋಗಿಬಿಡುತ್ತೆ ಅಂತ ಯಾರು ಹೇಳಿದರು ಹಾಗೆ ಇನ್ನೇನು ಹಂಗೆ ಹೇಳಿಬಿಟ್ರೆ ಎಷ್ಟು ಪಾಪ ಬೇಕಾದರೂ ಲೈಫ್ ಪಾಪ ಮಾಡಲಿಕ್ಕೆ ಒಂದು ಲೈಸೆನ್ಸ್ ಸಿಕ್ಕಿದ ಹಾಗೆ ಆಯಿತು ಯಾಕಂದರೆ ಏನೋ ಒಂದು ಪಾಪ ಮಾಡಿಬಿಡುವುದು ತಕ್ಷಣ ರಾಮ ಕೃಷ್ಣ ಅಂದ್ಬಿಡೋದು ಒಂದು ಸಲ ಭಗವನ್ನಾಮ ಹೇಳಿಬಿಟ್ರೆ ಅಂದರೆ ಅವರು ಭಗವನ್ನಾಮದ ಮಹತ್ವದ ಬಗ್ಗೆ ಒಬ್ಬರು ಪ್ರವಚನ ಇದ್ದರು ಹೇಳುವಾಗ ಮಧ್ಯದಲ್ಲಿ ಈ ಥರ ಹೇಳಿದರು ನೀನು ಭಗವನ್ನಾಮ ಹೇಳಿಬಿಟ್ರೆ ಭಗವಂತನ ಭಜನೆ ಮಾಡಿಬಿಟ್ರೆ ನಿನಗೆಲ್ಲ ಪಾಪ ಹೊರಟೋಗುತ್ತೆ ಅಂತಂದರು ಹೊರಗೆ ಹೋಗೋದು ಬೇಕಾದಷ್ಟು ಪಾಪ ಎಲ್ಲ ಮಾಡೋದು ಮತ್ತು ಬಂದುಬಿಡೋದು ಆ ಒಂದು ಸಲ ರಾಮಕೃಷ್ಣ ಅಂದ್ಬಿಟ್ರೆ ಮುಗೀತು ಅಲ್ಲೋ ಅಷ್ಟೇ ತಾನೇ ಒಂದು ಲೈಸೆನ್ಸು ಸಿಕ್ತು ನಮಗೊಂದು ಪಾಪ ಮಾಡಲಿಕ್ಕೆ ಅಂತ ಯಾರೋ ಕೆಲ ಒಬ್ಬರು ಹೇಳ್ತಾ ಇದ್ದರು ಆದರೆ ಅದು ಬಹಳ ತಪ್ಪು ಪಾಪ್ ನಾವು ಭಗವನ್ನಾಮದ ಜಪವನ್ನು ಮಾಡಿದರೆ ಅದರಿಂದ ನಮ್ಮ ಪಾಪ ಹೋಗುತ್ತೆ ಅಂತಂದರೆ ಅದರ ಅರ್ಥ ಏನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಒಂದು ಪಾಪ ಮಾಡಿದ್ದೀವಿ ಯಾವುದೋ ಒಂದು ಸಮಯದಲ್ಲಿ ಎಂಥ ಮನುಷ್ಯ ಆದರೂ ಅವನಿಂದ ಏನೋ ಒಂದು ತಪ್ಪು ನಡೆಯುವುದು ಸಹಜ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಒಂದು ಪಾಪ ಮಾಡಿದ್ದೀವಿ ನಂತರ ಅದರ ಜ್ಞಾನೋದಯ ನಮಗೆ ಆಯಿತು ಅಯ್ಯೋ ನಾನು ಗೊತ್ತಿಲ್ಲದೆ ಇಷ್ಟು ದೊಡ್ಡ ಪಾಪ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲದೆ ಅಥವಾ ಯಾರೋ ಏನೋ ಹೇಳಿದ್ರು ಅದನ್ನು ಕೇಳ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಂತ ವಿವೇಚನೆ ಇಲ್ಲದೆ ಏನೋ ಒಂದು ಪಾಪ ಮಾಡಿಬಿಟ್ಟಿದ್ದೀನಿ ಅಂತ ಪಶ್ಚಾತ್ತಾಪ ಬಂದ ಮೇಲೆ ಈಗ ಇದರಿಂದ ಹೊರಗೆ ಬರುವುದು ಹೇಗೆ ಅಂತ ಆ ಸ್ಥಿತಿಗೆ ಬಂದ ಮೇಲೆ ನೀನು ಭಗವನ್ನಾಮ ಸ್ಮರಣೆ ಮಾಡಿ ನಾಮ ಸ್ಮರಣೆ ಭಗವದ್ ಆರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಶ್ರದ್ಧೆ ಅದು ಸುಮ್ಮನೆ ಹೇಗೋ ಮಾಡುವುದಲ್ಲ ಕಾಟಾಚಾರಕ್ಕೆ ಮಾಡುವುದಲ್ಲ ಶ್ರದ್ಧೆಯಾಗಿ ಮಾಡಿದರೆ ಅದರಿಂದ ನೀನು ಹೊರಗೆ ಬರಬಹುದು ಅಂತ ಶಾಸ್ತ್ರ ಹೇಳಿದೆ ಅಷ್ಟೇ ಹೊರತು ಭಗವನ್ನಾಮ ಇದೆ ಹಾಗೆ ನೀನು ಎಷ್ಟು ಪಾಪ ಮಾಡಿದರೆ ಅದು ತೊಂದರೆ ಇಲ್ಲ ಮಾಡು ಅಂತ ಅದರ ಅರ್ಥ ಅಲ್ಲ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ಆಗಿದಂತಹ ಪಾಪವನ್ನು ಕಳ್ಕೊಳ್ಳಬೇಕಾದರೆ ಅದಕ್ಕೆ ಇಂತಹ ಒಂದು ಮಾರ್ಗ ಇದೆ ಅಂತ ಅಷ್ಟೇ ಶಾಸ್ತ್ರ ಹೇಳಿರ್ಬೋದು ಉದಾಹರಣೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಲೋಕದಲ್ಲಿ ಎಲ್ಲಾದರೂ ಏನೋ ಒಂದು ಅಪಘಾತ ಆಯಿತು ಏನೋ ಗಾಯ ಆಯಿತು ಅಂತಂದರೆ ಆವಾಗ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಏನೋ ಗಾಡಿ ಓಡಿಸ್ತಾ ಇದ್ದ ಜಾಗ್ರತೆಯಾಗಿ ಓಡಿಸ್ಬೇಕು ಗಾಡಿ ಓಡಿಸುವ ಹೊತ್ತಿಗೆ ಅಂದರು ಸೊ ಆದರೂ ಓಡಿಸ್ತಾ ಇದ್ದ ಪಾಪ ಆದಷ್ಟು ಜಾಗ್ರತೆಯಾಗಿ ಓಡಿಸ್ತಾ ಇದ್ದ ಆದರೆ ಏನೋ ವ್ಯತ್ಯಾಸ ಆಯಿತು ಎಲ್ಲೋ ಒಂದು ಕಡೆ ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು ತುಂಬ ಗಾಯ ಆಯಿತು ಆಗ ಅವನನ್ನೇನು ಏನು ಮಾಡ್ತಾರೆ ಅಂತಂದರೆ ಆಗೇನು ಮಾಡಬೇಕು ಗಾಯ ಆಯಿತು ಅಂದರೆ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ನಮ್ಮ ನಾವು ಜಾಗ್ರತೆಯಾಗಿದ್ದರೂ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಅಪಘಾತನ ಏನೋ ಒಂದು ಕಾರಣದಿಂದ ಅಪಘಾತ ಆಗಿ ನಮಗೇನೋ ಗಾಯ ಆದಾಗ ಅದು ಸರಿಯಾಗಬೇಕು ಅಂತಂದರೆ ನಾವು ಆಸ್ಪತ್ರೆಗೆ ಹೋಗಬೇಕು ಅಂತ ಇರುವುದು ಹೀಗಿದೆ ಹೊರತು ಆಸ್ಪತ್ರೆ ಇದೆ ಹಾಗಾದರೆ ನಾವು ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಗಾಡಿ ಓಡಿಸ್ಬೋದು ಎಷ್ಟು ಬೇಕಾದರೂ ಆ್ಯಕ್ಸಿಡೆಂಟ್ ಮಾಡ್ಬೋದು ಅಂತ ಅದರ ಅರ್ಥ ಅಲ್ಲ ಗಾ ಗಾಯ ಆಯಿತು ಅಂತಂದರೆ ಅದನ್ನು ಸರಿ ಮಾಡಿಕೊಳ್ಳೋಕ್ಕೆ ಆಸ್ಪತ್ರೆಗೆ ಹೋಗೋದು ಆಸ್ಪತ್ರೆ ಇದೆ ಹೇಳಿ ಗಾಯವನ್ನು ಯಾರೂ ಮಾಡಿಕೊಳ್ಳುವುದಿಲ್ಲ ಅವರಾಗಿ ಅವರು ಆ್ಯಕ್ಸಿಡೆಂಟ್ಗಳನ್ನು ಮಾಡೋ ಹಾಗಿಲ್ಲ ಹಾಗೆ ಮಾಡಿದರೆ ಅವನು ಹುಚ್ಚ ಅಂತಲೇ ಹೇಳಬೇಕು ಅಲ್ಲಿ ಲೋಕದಲ್ಲಿ ಹಾಗೆಯೇ ಇರುವುದು ಏನೋ ಆಗಿದಂತಹ ಆ್ಯಕ್ಸಿಡೆಂಟ್ಗೋ ಏನೋ ಅಪಘಾತ ಏನೋ ಆಯಿತು ಅಂದರೆ ಆಗ ಅದಕ್ಕೋಸ್ಕರ ಆಸ್ಪತ್ರೆ ಅಷ್ಟೇ ಆಸ್ಪತ್ರೆ ಇದೆ ಅಂಥೇಳಿ ನಾವು ಅಪಘಾತಗಳನ್ನು ಮಾಡುವುದು ಅಂತ ಹಾಗೆಲ್ಲೂ ಇಲ್ಲ ಅದೇ ರೀತಿಯಾಗಿ ಇದು ಕೂಡ ಭಗವನ್ನಾಮ ಇದೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಅಪರಾಧ ಮಾಡಿದರೆ ಅದನ್ನು ಕಳ್ಕೊಳ್ಳೋದಕ್ಕಾಗಿ ನಾಮ ಜಪ ಮಾಡುವುದು ಇತ್ಯಾದಿಗಳನ್ನು ಮಾಡುವುದು ಅಷ್ಟೇ ಅದಿದೆ ಹೇಳಿ ಪಾಪವನ್ನು ಮಾಡಿದರೆ ಆವಾಗ ಏನಾಗುತ್ತೆ ಪಾಪ ಹೋಗೋದಿಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಪಾ ನಾಮ ಇದೆ ತಾನು ಎಷ್ಟು ಬೇಕಾದರೂ ಪಾಪ ಮಾಡೋಣ ಅಂಥೇಳಿ ಮಾಡಿದರೆ ಆವಾಗ ಪಾಪ ಇನ್ನೂ ಹೆಚ್ಚಾಗುತ್ತೆ ಹಾಗೆ ಹಾಗೆ ಮಾಡೋ ಹಾಗಿಲ್ಲ ಹಾಗಾಗಿ ಈ ಪಾಪವನ್ನು ಕಳ್ಕೊಳ್ಬೇಕಾದ್ರೆ ಒಂದಾ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಥವಾ ಅದನ್ನು ಅನುಭವಿಸಬೇಕು ಈಗ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಈಗ ನನ್ನ ಕೈಯಲ್ಲಿ ಈಗ ನಿಮ್ಮ ಭಾಷೆಗಳಿಗೆ ವಾರ್ತೆಗಳನ್ನು ಬರೆಯುವುದು ಸಾಧ್ಯವಿಲ್ಲ ಹಾಗಾದರೆ ಏನು ಮಾಡುವುದು ಅಂತ ಶಂಕರಾಚಾರ್ಯರು ಹೇಳಿದಾಗ ಆಗ ಅವರು ಹೇಳಿದರು ಕುಮಾರ ಭಟ್ರು ನಾನು ಬರೆಯೋಕ್ಕಾಗದೇ ಇದ್ದರೂ ನನ್ನ ಶಿಷ್ಯರೊಬ್ಬರಿದ್ದಾರೆ ಅವರು ಪಾಂಡಿತ್ಯದಲ್ಲಿ ನನಗಿಂತ ದೊಡ್ಡವರು ಮಹಾಪಂಡಿತರು ಅಂತಹ ಶಿಷ್ಯರೊಬ್ಬರಿದ್ದಾರೆ ಅವರ ಹತ್ರಕ್ಕೆ ನೀವು ಹೋದರೆ ಆದರೆ ಅವರಿಗೊಂದು ನಮ್ಮ ಶಿಷ್ಯರು ಮಹಾಪಂಡಿತರು ಹೌದು ಆದರೆ ಅವರಿಗೆ ಯಾವಾಗಲೂ ಕರ್ಮ ಮಾರ್ಗದಲ್ಲೇ ತುಂಬ ಆಸಕ್ತಿ ನೀವು ಹೇಳು ಈ ವೇದಾಂತ ಅದೆಲ್ಲ ಅವರು ಒಪ್ಪುವುದಿಲ್ಲ ವೇದಾಂತದ ಬಗ್ಗೆ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅದರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಅವರು ಏನಿದ್ರು ಏನೋ ಒಂದು ಕರ್ಮ ಕರ್ಮಗಳನ್ನು ಆಚರಣೆ ಮಾಡ್ತಾ ಇರಬೇಕು ಅಂತ ಆ ಬುದ್ಧಿ ಇರುವವರು ಅಂಥ ಬುದ್ಧಿ ಇರತಕ್ಕಂಥವ್ರು ಅವರು ನೀವೇನಾದರೂ ಅವರತ್ರ ಹೋಗಿ ಅವರ ಜೊತೆಗೆ ವಾದ ಮಾಡಿ ಅವರ ಬುದ್ಧಿಯನ್ನು ಬದಲಾಯಿಸಿಬಿಟ್ರೆ ಆಗ ಅವರು ನಿಮಗೆ ಎಷ್ಟು ಬೇಕಾದರೂ ಬರೀತಾರೆ ನಿಮ್ ಅದಕ್ಕೆ ಅವರು ತಯಾರ ಅದು ನಿಮಗೆ ಉಪಯೋಗ ಆಗ್ತಾರೆ ಈಗಂತೂ ಈಗಿನ ಸ್ಥಿತಿಯಲ್ಲಂತೂ ಅವರು ನಿಮಗೆ ಉಪಯೋಗ ಬರುವುದಿಲ್ಲ ನೀವೇನಾದರೂ ಅವರನ್ನು ಹೋಗಿ ಅವರ ಜೊತೆ ವಾದ ಮಾಡಿ ಈ ವೇದಾಂತದ ಬಗ್ಗೆ ಅವರಿಗೆ ನೀವೇನಾದರೂ ತಿಳಿಸಿದರೆ ಆಗ ಅವರು ನಿಮ್ಮ ಕೆಲಸವನ್ನು ಮಾಡ್ತಾರೆ ಅಂತಂದರು ಅದು ಯಾರು ಅಂತಂದರೆ ಆ ಶಿಷ್ಯರೇ ಮಂಡನ ಮಿಶ್ಟರು ಮಂಡನ ಮಿಶ್ರರು ಅವರ ಹತ್ರ ಅವರು ಎಲ್ಲೋ ಇದರಲ್ಲಿರ್ತಾರೆ ನರ್ಮದಾ ತೀರದಲ್ಲಿದ್ದಾರೆ ಅಲ್ಲಿಗೆ ನಿಮೇಶ್ಮತಿ ನಗರದಲ್ಲಿದ್ದಾರೆ ನೀವು ಅಲ್ಲಿಗೆ ಹೋದರೆ ಅವ್ರ ಕೆಲಸ ಆಗುತ್ತೆ ಅಂತಂದಾಗ ಶಂಕರಾಚಾರ್ಯರು ಅವರನ್ನು ಹುಡುಕೊಂಡು ಮಂಡನ ಮಿಶ್ಟರನ್ನು ಹುಡ್ಕೊಂಡು ಆ ಮಹೇಶ್ಮತಿ ನಗರಕ್ಕೆ ಹೋದರು ಅಲ್ಲಿ ಒಬ್ಬರನ್ನು ಕೇಳಿದರು ನೋಡಿ ಇಲ್ಲಿ ಮಂಡನ ಶಂಕರಾಚಾರ್ಯರು ಕೇಳಿದರು ಇಲ್ಲಿ ಮಂಡನ ಮಿಶ್ಟರ ಮನೆ ಎಲ್ಲಿ ಅಂತ ಶಂಕರಾಚಾರ್ಯರು ಕೇಳಿದರು ಆಗ ಅವರಿಂದ ಒಂದು ಉತ್ತರ ಬಂತು ಏನು ಅಂದರೆ ಯಾರ ಮನೆ ಹೊರಗೆ ಆ ಸಾಕು ಗಿಳಿಗಳು ಸಹ ಶಾಸ್ತ್ರ ಚರ್ಚೆ ಮಾಡ್ತಾ ಕೂತಿರ್ತಾವೋ ಅಂಥ ಮನೆ ಮಂಡನ ಮಿಶ್ಟರದು ಅಂತ ಆಗ ಇವರು ಮನೆ ಹುಡ್ಕೊಳ್ತಾ ಹೋದರು ಒಂದು ಮನೆ ಹತ್ತಿರ ಹೋದಾಗ ಮನೆ ಹೊರಗಡೆ ಗಿಳಿಗಳಿದ್ದು ಸಾಕು ಗಿಳಿಗಳು ಆ ಗಿಳಿಗಳ ಬಾಯಲ್ಲಿ ಶಾಸ್ತ್ರದ ವಿಚಾರ ಆಗ್ತಾಯಿತ್ತು ಇದೊಂದೇನೋ ಒಂದು ಹೇಳ್ತಾ ಇತ್ತು ಅದೇನೋ ಒಂದು ಹೇಳ್ತಾ ಇತ್ತು ಈ ಶಾಸ್ತ್ರದ ಮಾತುಗಳೇ ಆ ಗಿಳಿಗಳ ಬಾಯಲ್ಲಿ ಬರ್ತಾಯಿತ್ತು ಸಾಮಾನ್ಯದ ಮಾತುಗಳಲ್ಲ ಯಾಕೆ ಅಂತಂದರೆ ಆ ಮಂಡನ ಮಿಶ್ರದಲ್ಲಿ ಮನೆಯಲ್ಲಿ ಯಾವಾಗಲೂ ಏನೋ ಒಂದು ಶಾಸ್ತ್ರ ಚರ್ಚೆ ನಡೀತಾನೆ ಇತ್ತು ಅದು ಕೇಳಿ 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 ಆ ಗಿಳಿಗಳು ಮನೆಯಲ್ಲಿರೋ ಗಿಳಿಗಳು ಸಹ ಶಾಸ್ತ್ರದ ಮಾತುಗಳನ್ನೇ ಆಡ್ತಾ ಇದ್ದು ಅಷ್ಟು ಅಭ್ಯಾಸ ಆಗ್ಬಿಡ್ತಾವಕ್ಕೂ ಕೂಡ ಆಗ ಅವ್ರ ಮನೆಗೆ ಹೋಗಿ ನೋಡಿದಾಗ ಆ ಇದೇ ಮಂಡನ ಮಿಸ್ಟರ್ ಮನೆ ಅಂತ ಆ ಮಂಡನ ಮಿಸ್ಟ್ರ ಮನೆಗೆ ಹೋದರು ಆವಾಗ ಮಂಡನ ಮಿಸ್ಟರಿಗೂ ಅವರಿಗೂ ನಂತರ ದೊಡ್ಡ ವಾದ ಆಯಿತು ಆ ವಾದದಲ್ಲಿ ಈ ಆವಾಗಾದಂತಹ ವಾದ ಯಾವುದಿದೆಯೋ ಅದು ಜಲ್ಪ ಅಂತ ಅನ್ನೋ ವಾದ ಅಂದರೆ ಏನು ಇವರು ಅವರನ್ನು ಗೆಲ್ಲಬೇಕು ಅಂತ ಅವರು ಇವರನ್ನು ಗೆಲ್ಲಬೇಕು ಅಂತ ಅವರಿಬ್ಬರು ವಾದ ಮಾಡಿಕೊಂಡಿದ್ರು ಶಂಕರಾಚಾರ್ಯರು ಮಂಡನ ಮಿಸ್ಟರು ಅವರಿಬ್ಬರು ಒಂದು ಪ್ರತಿಜ್ಞೆಯನ್ನು ಮಾಡಿದರು ಏನು ಅಂತಂದರೆ ಅಂದರೆ ಮಂಡನ ಮಿಶ್ರರು ಕರ್ಮಗಳೇ ಪ್ರಧಾನ ಸನ್ಯಾಸ ಅನ್ನೋದು ಇಲ್ಲವೇ ಇಲ್ಲ ಅಂತ ಅವರು ಹೇಳ್ತಾಯಿದ್ರು ಶಂಕರಾಚಾರ್ಯರು ಕರ್ಮಗಳು ಸ್ವಲ್ಪ ದಿವಸದವರೆಗೆ ಮಾತ್ರ ಚಿತ್ತಶುದ್ಧಿ ಬರುವ ತನಕ ಆಮೇಲೆ ಅದನ್ನು ಬಿಟ್ಟು ಬಿಟ್ಟು ಸನ್ಯಾಸವನ್ನು ಈ ವೇದಾಂತ ಅನ್ನೋದು ವೇದಾಂತ ಸಿದ್ಧಾಂತ ಅನ್ನೋದು ಇದೆ ಅಂತ ಇವರು ಅವರಿಬ್ಬರು ವಾದ ಮಾಡ್ಕೊಳ್ತಾ ಪ್ರತಿಜ್ಞೆಗಳನ್ನೇನು ಮಾಡಿದರು ಅಂತಂದರೆ ಈ ಮಂಡನ ಮಿಶ್ರರು ಈ ವಾದದಲ್ಲಿ ನಾನು ಸೋತುಹೋದರೆ ನಾನು ಗೃಹಸ್ಥಾಶ್ರಮವನ್ನು ಬಿಟ್ಟುಬಿಟ್ಟು ಸನ್ಯಾಸಾಶ್ರಮ ತಗೊಂಡು ತಗೊಳ್ತೀನಿ ಅಂತ ಇವರು ಪ್ರತಿಜ್ಞೆ ಮಾಡಿದರು ಶಂಕರಾಚಾರ್ಯ ಏನು ಪ್ರತಿಜ್ಞೆ ಮಾಡಿದರು ಅಂತಂದರೆ ಇದರೊಳಗೆ ನಾನೇನಾದರೂ ಸೋತೋದೆ ಅಂತಂದರೆ ನಾನು ಸನ್ಯಾಸಾಶ್ರಮ ಬಿಟ್ಟುಬಿಟ್ಟು ಗೃಹಸ್ಥಾಶ್ರಮ ತೊಗೊಂಡ್ಬಿಡ್ತೀನಿ ಅಂತ ಅವರು ಹೇಳಿ ವಸ್ತುತಃ ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಹೋಗೋದು ಸನ್ಯಾಸಾಶ್ರಮದಿಂದ ಮತ್ತು ಗೃಹಸ್ಥಾಶ್ರಮಕ್ಕೆ ಬರುವುದು ಅಂತ ಅದು ಎಲ್ಲೂ ಇಲ್ಲೋ ಎಲ್ಲೇ ಅದು ಶಾಸ್ತ್ರದಲ್ಲೂ ಎಲ್ಲೂ ಇಲ್ಲ ಅದು ದೊಡ್ಡ ತಪ್ಪು ಆಗುತ್ತೆ ಆದರೆ ಶಂಕರಾಚಾರ್ಯರು ಅಂತಹ ಪ್ರತಿಜ್ಞೆ ಮಾಡಿದರು ಯಾಕೆ ಅಂತಂದರೆ ಅವರು ವಸ್ತುತಃ ಅವರಿಗೆ ಸೋಲು ಅನ್ನೋದಾಗಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಶಂ ಗೃಹ ಸನ್ಯಾಸಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ವೋ ಅದೇ ರೀತಿಯಾಗಿ ಶಂಕರಾಚಾರ್ಯರಿಗೂ ಸೋಲು ಅನ್ನೋದು ಸಾಧ್ಯವೇ ಇಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅಂತಹ ಪ್ರತಿಜ್ಞೆಯನ್ನು ಮಾಡಿದರು ನಂತರ ಅವರಿಬ್ಬರು ಪ್ರತಿಜ್ಞೆ ಆಯಿತು ವಾದ ಆಯಿತು ತುಂಬ ವಾದ ಎಲ್ಲ ಆದ ಮೇಲೆ ಕೊನೆಗೆ ಆ ವಾದದಲ್ಲಿ ಮಂಡನೆ ಮಿಶ್ರರು ಸೋತುಹೋದರು ಅವರು ಪ್ರತಿಜ್ಞೆ ಮಾಡಿದಂತೆ ಸನ್ಯಾ ಗೃಹಸ್ಥಾಶ್ರಮವನ್ನು ಬಿಟ್ಟು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು ಮಂಡನ ಮಿಶ್ರರು ಶಂಕರಾಚಾರ್ಯರ ಉಪನಿಷತ್ ಭಾಷ್ಯಕ್ಕೆ ವಾರ್ತಿಗಳನ್ನು ರಚನೆ ಮಾಡಿದರು ಬೃಹದಾರಣ್ಯಕೋಪನಿಷತ್ತಿಗೆ ಉಪನಿಷತ್ತಿಗೆ ವಾರ್ತಿಕಗಳನ್ನು ಉಪನಿಷತ್ ಭಾಷ್ಯಕ್ಕೆ ವಾರ್ತಿಗಳನ್ನು ರಚನೆ ಮಾಡಿದರು ಹೀಗೆ ಆ ಶಂಕರಾಚಾರ್ಯರಿಗೂ ಮಂಡನಮಿಶ್ರರಿಗೂ ಆದಂತಹ ವಾದ ಅದು ಜಲ್ಪ ಅಂದರೆ ಇವರು ಅವರನ್ನು ಗೆಲ್ಲಬೇಕು ಅವರಿವರನ್ನು ಗೆಲ್ಲಬೇಕು ಅಂತ ಹೀಗೆ ಕೆಲವು ಕಡೆ ಶಂಕರಾಚಾರ್ಯರು ವಾದ ಜಲ್ಪವನ್ನು ಮಾಡಿದರೂ ಕೆಲವು ಕಡೆ ವಾದಗಳನ್ನು ಮಾಡಿ ವಾದವನ್ನು ಅಂದರೆ ತತ್ವವನ್ನು ಹೇಳುವುದಕ್ಕೋಸ್ಕರ ಹೀಗೆ ಈ ರೀತಿಯಾಗಿ ಎಲ್ಲ ವಾದಗಳನ್ನು ಎಲ್ಲ ಮಾಡಿ ಎಲ್ಲರನ್ನೂ ಆ ವಾದದಲ್ಲಿ ಸೋಲಿಸಿ ಅವರ ಉದ್ದೇಶ ಏನು ಸುಮ್ಮನೆ ನಿನಗೆ ಪರಾಜಯ ನನಗೆ ಜಯ ಸಿಗಬೇಕು ಅನ್ನೋದಕ್ಕೋಸ್ಕರ ಎಲ್ಲ ನಾನು ವಾದ ಮಾಡ್ತಾ ಇರುವುದು ನನ್ನ ಉದ್ದೇಶ ಏನು ಅಂತಂದರೆ ಏನು ಸತ್ಯ ಪರಮಾರ್ಥ ತತ್ವ ಏನು ಅನ್ನುವುದನ್ನು ತಿಳಿಸಬೇಕು ಇದು ನನ್ನ ಉದ್ದೇಶ ಎಂಬುದಾಗಿ ಹೇಳಿ ಅವರು ವಾದವನ್ನು ಮಾಡಿದರು ಈ ಧರ್ಮವನ್ನು ಉಪನಿಷತ್ ಸಿದ್ಧಾಂತವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿದರು ಸನಾತನ ಧರ್ಮವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರು ಮೂರು ಸಲ ಸಂಪೂರ್ಣವಾದ ಭಾರತ ದೇಶದಲ್ಲಿ ಪಾದಚಾರಿಗಳಾಗಿ ಸಂಚಾರ ಮಾಡಿದರು ಇದೆಲ್ಲವುದನ್ನು ಕೇವಲ ಮೂವತ್ತೆರಡು ವರ್ಷಗಳಲ್ಲೇ ಮಾಡಿದರು ಮತ್ತು ನಮ್ಮ ದೇಶದಲ್ಲಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ನಾಲ್ಕು ದಿಕ್ಕುಗಳಲ್ಲಿ ಇಂಥ ಚತುರಾಮ್ನಾಯ ಪೀಠಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಅವರು ಸ್ಥಾಪನೆ ಮಾಡಿದರು ಈ ಚತುರಾಮ್ನಾಯ ಪೀಠಗಳಲ್ಲಿ ತಮ್ಮ ನಾಲ್ಕು ಜನ ಶಿಷ್ಯರನ್ನು ಒಂದೊಂದು ಪೀಠಕ್ಕೂ ಅಧಿಪತಿಗಳನ್ನಾಗಿ ನೇಮಿಸಿದರು ಸನ್ಯಾಸಿಗಳಾಗಿರ್ತಕ್ಕಂಥವರನ್ನು ಅಧಿಪತಿಗಳನ್ನಾಗಿ ನೇಮಿಸಿದರು ಅದರ ಉದ್ದೇಶ ಏನಿತ್ತು ಅವರಿಗೆ ಅಂತ ಕೇಳಿದರೆ ಧ ಅಂದರೆ ಈ ಪೀಠಗಳ ಸ್ಥಾಪನೆಯ ಉದ್ದೇಶ ಏನು ಅಂದರೆ ಧರ್ಮ ಪ್ರಚಾರವನ್ನು ಮಾಡಬೇಕು ಕೇವಲ ತಮ್ಮ ಕಾಲಕ್ಕೆ ಧರ್ಮ ಪ್ರಚಾರವನ್ನು ಮಾಡಿಬಿಟ್ಟು ಅದನ್ನು ಬಿಟ್ಟುಬಿಟ್ರೆ ಮತ್ತೆ ಅದು ಲುಪ್ತವಾಗಿಬಿಡುತ್ತೆ ಧರ್ಮ ಮತ್ತು ಸ್ವಲ್ಪ ದಿವಸ ಆಯಿತು ಅಂದರೆ ಮತ್ತೆ ಅದೇ ಸ್ಥಿತಿ ಬರುತ್ತೆ ಯಾಕೆ ಅಂತಂದರೆ ಜನಗಳಿಗೆ ಹೇಳ್ತಾ ಇರಬೇಕು ಈ ಮನೆಯಲ್ಲಿ ಮಕ್ಕಳಿಗೆ ಸುಮ್ಮನೆ ಒಂದು ದಿವಸ ನೀನು ಓದು ಅಂತ ಹೇಳಿಬಿಟ್ರೆ ಮುಗಿಯೋದಿಲ್ಲ ಇವತ್ತು ಹೇಳಬೇಕು ನಾಳೆನೂ ಹೇಳಬೇಕು ಓದ್ತಾ ಇದ್ದಾನ ಇಲ್ವಾ ಅಂತ ಇಪ್ಪತ್ನಾಲ್ಕು ಗಂಟೆ ಗಮನಿಸ್ತಾನೇ ಇರಬೇಕು ಒಂದು ಕ್ಷ ಯಾಕಂದರೆ ಮಕ್ಕಳ ಸ್ವಭಾವ ಅದು ಎಂದು ಕ್ಷಣ ಸಮಯ ಸಿಕ್ತು ಅಂದರೆ ಏನೋ ಆಟಾಡಬೇಕು ಅಂತ ಅದರ ಕಡೆ ಮನಸ್ಸು ಹೋಗ್ತಾ ಇರುತ್ತೆ ಓದಲಿಕ್ಕೆ ಮನಸ್ಸು ಬರುವುದಿಲ್ಲ ದಿವಸ ಹೇಳ್ತಾ ಇರಬೇಕು ಹಾಗೆ ಹೇಳಿದ್ರೆ ಅದು ಅದಂದರೆ ಅದು ಮಕ್ಕಳ ಸ್ವಭಾವ ಸ್ವಲ್ಪ ಸಮಯ ಸಿಕ್ತು ಅಂದರೆ ಆಟ ಆಡಬೇಕು ಅಂತ ಅನಿಸೋದು ಅದು ಮಕ್ಕಳ ಸ್ವಭಾವ ಅದಕ್ಕೋಸ್ಕರ ದೊಡ್ಡವರೇ ಹೇಳ್ತಾ ಇರಬೇಕು ಮತ್ತೆ ಮತ್ತೆ ಅದೇ ರೀತಿಯಾಗಿ ಈ ಧರ್ಮದ ವಿಷಯವನ್ನು ಬರೀ ಶಂಕರಾಚಾರ್ಯರು ಅವರ ಅವತಾರ ಮಾಡಿ ಕೇವಲ ಅದನ್ನು ಪ್ರಚಾರ ಮಾಡಿ ಅಲ್ಲಿಗೆ ಬಿಟ್ಟುಬಿಟ್ಟಿದರೆ ನಂತರ ಮತ್ತೆ ಅದೇ ಸ್ಥಿತಿ ಬರ್ತಾ ಇತ್ತು ಹಾಗಾಗಿ ಅವರೇನು ಮಾಡಿದರು ಅಂತಂದರೆ ಆ ಧರ್ಮವು ನಿರಂತರವಾಗಿ ಪ್ರಚಾರದಲ್ಲಿರಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ದೇಶದಲ್ಲಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ಈ ಚತುರಾಮ್ನಾಯ ಪೀಠಗಳಲ್ಲಿ ಈ ಧರ್ಮ ಪ್ರಚಾರವನ್ನು ಮಾಡತಕ್ಕಂತಹ ಮಾಡಬೇಕಾದ ಕರ್ತವ್ಯವನ್ನು ತಮ್ಮ ಶಿಷ್ಯರುಗಳಿಗೆ ಮುಖ್ಯ ಶಿಷ್ಯರಾದ ನಾಲ್ಕು ಜನರಿಗೆ ಒಪ್ಪಿಸಿದರು ಅದರಲ್ಲೂ ಅವರ ಶಿಷ್ಯರೆಲ್ಲ ಸನ್ಯಾಸಿಗಳು ಸನ್ಯಾಸಿಗಳಾಗಿರ್ತಕ್ಕಂಥವರಿಗೆ ಈ ಜವಾಬ್ದಾರಿಯನ್ನು ಅವರು ಒಪ್ಪಿಸಿದ್ದಾರೆ ಈ ಪೀಠಗಳಲ್ಲಿ ಸನ್ಯಾಸಿಗಳನ್ನೇ ಸನ್ಯಾಸಿಗಳೇ ಅಧಿಪತಿಗಳಾಗಬೇಕು ಎಂಬತಕ್ಕಂತಹ ಒಂದು ಪರಂಪರೆಯನ್ನು ಏರ್ಪಡಿಸಿದ್ದಾರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ ಸನ್ಯಾಸಿಗಳಾಗಿರ್ತಕ್ಕಂಥವ್ರಿಗೆ ಯಾವ ವಿಧವಾದಂತಹ ರಾಗದ್ವೇಷಗಳು ಇರುವುದಿಲ್ಲ ಯಾಕಂದರೆ ಸನ್ಯಾಸಿಗಳು ಎಲ್ಲವದನ್ನು ಬಿಟ್ಟು ಬಂದಿರ್ತಾರೆ ಸನ್ಯಾಸವನ್ನು ತೊಗೊಳ್ಬೇಕು ಅಂತಂದರೆ ಏನು ಮಾಡಬೇಕು ಎಲ್ಲವದನ್ನು ಬಿಡಬೇಕು ಸುಮ್ಮನೆ ಏನು ವೇಷ ಬದಲಾಯಿಸ್ಕೊಂಡು ಬಿಟ್ಟರೆ ಸನ್ಯಾಸ ಸನ್ಯಾಸ ತೊಗೊಂಡ ಹಾಗೆ ಆಗುವುದಿಲ್ಲ ಬಿಳಿ ಪಂಚ ಬಿಟ್ಬಿಟ್ಟು ಕಾವಿ ಪಂಚೆ ಬಿಟ್ಟರೆ ಇವರು ಸನ್ಯಾಸಿಗಳು ಅಂತ ಹಾಗಿಲ್ಲ ಸನ್ಯಾಸ ತೊಗೊಳ್ಬೇಕು ಅಂತಂದರೆ ಅದಕ್ಕೆ ಯೋಗ್ಯತೆ ಬೇಕು ಎಲ್ಲವುದನ್ನು ಮನಸ್ಸಿನಿಂದಲೂ ಪರಿತ್ಯಾಗ ಮಾಡಬೇಕು ಹಾಗಾಗಿ ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಹೀಗಿರಬೇಕು ರಾಗದ್ವೇಷಗಳಿಲ್ಲದೆ ಎಲ್ಲರಿಗೂ ಸಮ ಎಲ್ಲರನ್ನೂ ಸಮಾನವಾದ ದೃಷ್ಟಿಯಿಂದ ನೋಡುತ್ತಾ ಎಲ್ಲರಿಗೂ ಯಾರು ತಮ್ಮ ಹತ್ರ ಬಂದು ಕೇಳ್ತಾರೋ ಅವರೆಲ್ಲರಿಗೂ ಸಹ ಒಳ್ಳೆಯ ಮಾತುಗಳನ್ನು ಹೇಳಿ ಯಾವಾಗಲೂ ತಮ್ಮ ಅನುಷ್ಠಾನದಲ್ಲೇ ನಿರತರಾಗಿರಬೇಕು ಇದು ಸನ್ಯಾಸಿಯ ಧರ್ಮ ಇಂತಹ ಸನ್ಯಾಸಿಗಳನ್ನು ಯತಿಗಳನ್ನು ಈ ಪೀಠದ ಅಧಿಪತಿಗಳನ್ನಾಗಿ ನೇಮಿಸಿದರು ಒಬ್ಬ ಗೃಹಸ್ಥನಾದರೆ ಅವನು ಅವನಿಗೆ ರಾಗದ್ವೇಷಗಳು ಇರಬಾರ್ದು ಅಂತೇನಿಲ್ಲ ಗೃಹಸ್ಥರಾಗಿರುವವರು ರಾಗದ್ವೇಷಗಳು ಇರುತ್ತೆ ಇರಬಹುದು ಅದು ಅದು ತಪ್ಪೇನಲ್ಲ ಆದರೆ ಒಬ್ಬ ಸನ್ಯಾಸಿಯಾಗಿರ್ತಕ್ಕಂಥವನೇ ರಾಗದ್ವೇಷಗಳು ಮಾತ್ರ ಇರಬಾರ್ದು ಹಾಗಾಗಿ ಗೃಹಸ್ಥನಾಗಿರ್ತಕ್ಕಂಥವನಿಗೆ ಅವನ ಅನೇಕ ಕೆಲಸಗಳು ಇರುತ್ತೆ ಮನೆಯನ್ನೆಲ್ಲ ನೋಡಿಕೊಳ್ಳುವಂತಹ ಕರ್ತವ್ಯ ಇರುತ್ತೆ ಮತ್ತು ರಾಗದ್ವೇಷಗಳು ಇರುತ್ತೆ ಹಾಗ ಅಂಥವರನ್ನು ಅಧಿಪತಿಗಳನ್ನಾಗಿ ಮಾಡಲಿಲ್ಲ ಸನ್ಯಾಸಿಗಳನ್ನೇ ಈ ಪೀಠಗಳಲ್ಲಿ ಅಧಿಪತಿಗಳನ್ನಾಗಿ ನೇಮಿಸಿದರು ಅವರಾದರೆ ಎಲ್ಲ ಸಂಘಗಳಿಂದಲೂ ವಿಮುಕ್ತರಾಗಿ ಎಲ್ಲವುದನ್ನು ಬಿಟ್ಟು ಕೇವಲ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇರ್ತಾರೆ ಅಂದರೆ ನಿಜವಾದ ಸನ್ಯಾಸಿಗಳ ಬಗ್ಗೆ ನಾನು ಹೇಳ್ತಾ ಇರೋದು ಬರೀ ಯಾರು ಎಲ್ಲರ ಬಗ್ಗೆ ಅಲ್ಲ ಸನ್ಯಾಸಿಗಳು ಹೇಗಿರ್ತಾರೆ ಸನ್ಯಾಸಿಗಳು ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅವಾಗಿಂದ ಇದೆಲ್ಲ ನಿಜವಾದ ಸನ್ಯಾಸಿಗಳ ಬಗ್ಗೆ ನಾನು ಹೇಳ್ತಾ ಇರುವುದು ಹಾಗಾಗಿ ಅವರಿಗೆ ಈ ಧರ್ಮ ಪ್ರಚಾರವನ್ನು ಮಾಡುವಂತಹ ಕಾರ್ಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಒಪ್ಪಿಸಿದರು ಅವರ ನಂತರ ಅವರ ಶಿಷ್ಯರು ಅವರ ನಂತರ ಅವರ ಶಿಷ್ಯರು ಅವರ ಶಿಷ್ಯರು ಅಂತ ಹೀಗೆ ಒಂದು ಗುರು ಪರಂಪರೆಯನ್ನು ಶಂಕರ ಭಗವತ್ಪಾದಾಚಾರ್ಯರು ಏರ್ಪಡಿಸಿದ್ದಾರೆ ಈ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಅಂತಹ ಈ ಚತುರಾಮ್ನಾಯ ಪೀಠಗಳಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವು ಒಂದು ವಿಶಿಷ್ಟವಾದಂತಹ ಪೀಠ ಈ ಪೀಠದಲ್ಲಿ ಶಂಕರಾಚಾರ್ಯರು ತಮ್ಮ ಶಿಷ್ಯರಲ್ಲಿ ನಾಲ್ಕು ಜನ ಶಿಷ್ಯರು ಸುರೇಶ್ವರಾಚಾರ್ಯರು ತೋಟಕಾಚಾರ್ಯರು ಹಸ್ತಾಮರಕಾಚಾರ್ಯರು ಪದ್ಮಪಾದಾಚಾರ್ಯರು ಇವರ ನಾಲ್ಕು ಜನರಲ್ಲೂ ಪಾಂಡಿತ್ಯದಲ್ಲೂ ಎಲ್ಲವುದರಲ್ಲೂ ಅತ್ಯಂತ ವಿಶಿಷ್ಟರಾದಂತಹ ವ್ಯಕ್ತಿಗಳು ಜಗದ್ಗುರು ಶ್ರೀ ಸುರೇಶ್ವರಾಚಾರ್ಯರು ಯಾರು ಮೊದಲು ಮಿಶ್ರರು ಅಂತ ಮಹಾಪಂಡಿತರಾಗಿದ್ದರೋ ಅವರೇ ಸನ್ಯಾಸ ತಗೊಂಡು ನಂತರ ಸುರೇಶ್ವರಾಚಾರ್ಯರು ಅಂತಾದರು ಅವರನ್ನು ಈ ಪೀಠದ ಮೊದಲನೇ ಅಧಿಪತಿಗಳನ್ನಾಗಿ ನೇಮಿಸಿದರು ಅವರ ನಂತರ ಈ ಪೀಠದಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆ ನಡ್ಕೊಂಡು ಬರ್ತಾ ಇದೆ ಅದರಲ್ಲಿ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ನರಸಿಂಹಭಾರತಿ ಮಹಾಸ್ವಾಮಿಗಳವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ್ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರ ನಂತರ ನಮ್ಮ ಗುರುವರೆಣ್ಯರು ಈ ಪೀಠದ ಮೂವತ್ತಾರನೇ ಅಧಿಪತಿಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೆ ಆರಂಭವಾಗಿರತಕ್ಕಂತಹ ಪರಂಪರೆ ಈಗ ಅವಿಚ್ಛಿನ್ನವಾಗಿ ಮುಂದುವರ್ಕೊಂಡು ಬರ್ತಾ ಇದೆ ನಮ್ಮ ಗುರುಗಳು ಎಲ್ಲ ವಿಧವಾದಂತಹ ಲೌಕಿಕ ವ್ಯವಹಾರಗಳನ್ನು ಬಿಟ್ಟು ಯಾವ ವಿಧವಾದಂತಹ ಲೌಕಿಕ ವ್ಯವಹಾರಗಳನ್ನು ಮಾಡದೆ ಯಾವ ವಿಧವಾದಂತಹ ರಾಜಕೀಯ ವಿಷಯಗಳ ಬಗ್ಗೆ ಅವುಗಳ ಬಗ್ಗೆ ಚಿಂತನೆಯನ್ನಾಗಲಿ ಅದರ ಬಗ್ಗೆ ಯೋಚನೆ ಮಾಡುವುದು ಅದರ ಬಗ್ಗೆ ವಿಚಾರ ಮಾಡುವುದು ಆ ರಾಜಕೀಯಕ್ಕೂ ನಮಗೂ ಯಾವ ಸಂ ನಮಗೂ ಯಾವ ಸಂಬಂಧ ಇಲ್ಲಪ್ಪ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಆ ಕೆಲಸಗಳನ್ನು ನಾವು ಮಾಡಬೇಕಾದದ್ದಲ್ಲ ನಮ್ಮ ಕೆಲಸ ಏನು ಅಂತಂದರೆ ನಿರಂತರ ಅನುಷ್ಠಾನವನ್ನು ಮಾಡುವುದು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಶಾಸ್ತ್ರಾವಲೋಕನ ಮಾಡುವುದು ದೇವತಾರ್ಚನೆಯನ್ನು ಮಾಡುವುದು ದೇವತ ಶಾರದಾ ಚಂದ್ರಮಣೇಶ್ವರ ಪೂಜೆಯನ್ನು ಮಾಡುವುದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದು ನಮ್ಮ ಸದಾಚಾರವನ್ನು ಕಾಪಾಡಿಕೊಳ್ಳುವುದು ಸನ್ ಧರ್ಮದ ಸನ್ಯಾಸ ಧರ್ಮವನ್ನು ಕಾಪಾಡಿಕೊಳ್ಳುವುದು ಮತ್ತು ಯಾರಾದರೂ ಜಿಜ್ಞಾಸುಗಳು ನಮ್ಮ ಹತ್ತಿರಕ್ಕೆ ಬಂದಾಗ ಅವರ ಜಿಜ್ಞಾಸೆಗೆ ತಕ್ಕಂತೆ ಅವರಿಗೆ ಸಮಾಧಾನವನ್ನು ಉತ್ತರವನ್ನು ಕೊಡುವುದು ಉಪದೇಶವನ್ನು ಮಾಡುವುದು ಇಷ್ಟೇ ನಮ್ಮ ಕೆಲಸ ಹೊರತು ಇದು ನಮ್ಮ ಕೆಲಸ ಅಷ್ಟೇ ಹೊರತು ಸುಮ್ಮನೆ ರಾಜಕೀಯಗಳ ಬಗ್ಗೆ ಮಾತಾಡುವುದು ಅವ್ರ ಬಗ್ಗೆ ಅದರ ಬಗ್ಗೆ ಹೇಳಿಕೆಗಳು ಕೊಡುವುದು ಏನೋ ಆಗ್ತಾಯಿದೆ ನಮಗೆ ಸಂಬಂಧವೇ ಇಲ್ಲ ಅದರ ಬಗ್ಗೆ ನಾವು ಹೋಗಿಬಿಟ್ಟು ಇದು ಹಾಗಲ್ಲ ಹೀಗೆ ಮಾಡಿ ಅದು ಇದು ಅಂತೆಲ್ಲ ಹೇಳುವುದು ರಾಜಕೀಯ ವಿಷಯಗಳು ಲೌಕಿಕ ವಿಷಯಗಳ ಬಗ್ಗೆ ಮಾತಾಡುವುದು ಅದು ನಮ್ಮ ಕರ್ತವ್ಯ ಅಲ್ಲ ಶಂಕರಾಚಾರ್ಯರು ಅದನ್ನು ಮಾಡಲಿಕ್ಕೆ ನಮಗೆ ಹೇಳಲಿಲ್ಲ ನಮಗೇನು ಹೇಳಿದ್ದಾರೆ ಈ ಕೆಲಸವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ಇಷ್ಟನ್ನು ಮಾತ್ರವೇ ನಾವು ಮಾಡಬೇಕು ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೇಶ್ವರರ ಮತ್ತು ನಮ್ಮ ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಇಲ್ಲಿಗೆ ಬಂದಿರತಕ್ಕಂತಹ ಸಮಸ್ತ ಆಸ್ತಿಕ ಜನರಿಗೂ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಭಾಷಣವನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ शारदे पाहिमां शङ्कर क्षमा शारदे पाहि मां